నమస్కారం. ఆల కృష్ణారావు అంత, ಅರಕಲ್ಗೂಡು ನರಸಿಂಗರಾವ್ ಕೃಷ್ಣರಾವ್ ಅಂತ. ಅನಕಲು ಅಂತಲೇ ತುಂಬ ಬಹಳ ಪ್ರಸಿದ್ಧರು. ಇದನ್ನು ನಾನು ಅನೇಕ ಕೃತಿಗಳ ಹೆಸರು ಬರೋದರಿಂದ ಲಕ್ಷ್ಮೀನಾರಾಯಣ ಭಟ್ರ ಪುಸ್ತಕದ ಲೇಖನ. ಇವರು ಕನ್ನಡದ ವೀರ ಸೇನಾನಿ ಅನಕಲು ಅಂತ ಹೆಸರು ಕೊಟ್ಟಿದ್ದಾರೆ. ಒಂದು ವಿಷಯ ಇಲ್ಲಿ ಸ್ವಲ್ಪ ಬಿಟ್ಟೋಗಿದೆ, ಮತ್ತು ಅದನ್ನು ನಾನು ಸ್ವಲ್ಪ ಹೈಲೈಟ್ ಮಾಡೋದು. ಸಾಹಿತ್ಯ ಚರಿತ್ರೆ ದೃಷ್ಟಿಯಿಂದ ಪ್ರಗತಿಶೀಲ ಪ್ರಕಾಲ ಅಂಥೇಳಿ 1949-59 ಪ್ರಗತಿಶೀಲ ಕೃತಿಗಳ ಅಥವಾ ಕೃತಿಕರ್ತೃಗಳ ಕಾಲ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ ಸಾಹಿತ್ಯ ಚರಿತ್ರೆಯಲ್ಲಿ. ಅಷ್ಟು ಅಲ್ಪಾಯು ಆಗಿತ್ತು ಈ ಒಂದು ಚಳುವಳಿ, ಪ್ರಗತಿಶೀಲ ಚಳುವಳಿ. ಇದು ಕೂಡ ಪಾಶ್ಚಾತ್ಯರಿಂದಲೇ ಪ್ರೇರಿತ, ಇಡೀ ಇಂಡಿಯಾ ದೇಶದಲ್ಲಾಗಿತ್ತು, ಆಮೇಲೆ ಮತ್ತೆ ಕನ್ನಡದಲ್ಲಿ ಬಂದಿತ್ತು ಅಂತ. ಕ್ರಾಂತಿಯಿಂದ ಸಮಾಜವನ್ನು ಸುಧಾರಣೆ ಮಾಡ್ತೀವಿ ಅನ್ನುವಂಥದ್ದು ಇದರ ಭಾಳ ಮುಖ್ಯವಾದ ಸ್ಲೋಗನ್. ಅದು ಸಾಧ್ಯ ಇಲ್ಲ ಅಂಥೇಳಿ ಬಹಳ ಬೇಗನೆ ಅವರಿಗೆ ಭ್ರಮ ನಿರಸನ ಆಯಿತು. ಮತ್ತು ದೊಡ್ಡ ದೊಡ್ಡ ಪ್ರತಿಭೆಗಳೆಲ್ಲ ಬಹಳ ಬೇಗ ಹೊರಬಂದುಬಿಟ್ರು. ಪ್ರಗತಿಶೀಲ ಚಳುವಳಿನಲ್ಲಿ ಬೆಳೆಯೋದಕ್ಕೆ ಅವಕಾಶ ಇಲ್ಲ. ಬಸವರಾಜ್ ಕಟ್ಟಿಮನೆ ಒಬ್ಬರೇ ಅಂತ ಕಾಣುತ್ತೆ ಕೊನೆಯವರೆಗೆ ಅದರಲ್ಲಿ ಉಳಿದವರು. ಮಿಕ್ಕವರೆಲ್ಲ ಹೊರಬಂದು, ಮಿಕ್ಕವರು ಅಂದರೆ ಬಹಳ ಮುಖ್ಯವಾಗಿ ಆನಾಕರು, ತರಾಸು, ಚದುರಂಗ ಮತ್ತು ನಿರಂಜನ, ಈ ನಾಲ್ಕು ಜನ ಅದರಿಂದ ಹೊರಬಂದು ಒಬ್ಬೊಬ್ಬರು ದೈತ್ಯ ಪ್ರತಿಭೆಗಳಾಗಿ ಬೆಳೆದರು ಅಂತ ನಾವು ಸಾಹಿತ್ಯರಿತ್ರೆಯಲ್ಲಿ ಓದ್ತೀವಿ ಅಥವಾ ಬರಿತೀವಿ. ಇದರಲ್ಲಿ ಇವರು ಅನಕರವ್ರಿಗೆ ವಿಶೇಷ ಏನು ಅಂತಂದರೆ, ಇವ್ರನ್ನ ನಾವು ಕಾದಂಬರಿ ಕನ್ನಡ ಕಾದಂಬರಿ ಸಾರ್ವಭೌಮ ಅಂತ ಹೇಳಿ ನಾವು ಕರಿತೀವಿ. ಯಾಕೆ ಇವರು ಅನೇಕ ಮೊದಲುಗಳನ್ನು, ಅನೇಕ ಒಳಿತುಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ನಾನು ಓದ್ತೀನಿ ಆಮೇಲೆ. ಆದರೆ ಒಂದು ಬಹಳ ಮುಖ್ಯವಾಗಿ ನೆನೆಯಬೇಕಾದಂಥ ಅಂಶ, ಮತ್ತು ಈ ಕಾದಂಬರಿ ಪುಸ್ತಕದ ಲೇಖನದಲ್ಲಿ ಹೈಲೈಟ್ ಆಗದೇ ಇರೋ ಒಂದು ಅಂಶ ಇದೆ, ನನಗದು ತುಂಬ ಮುಖ್ಯ ಅನಿಸುತ್ತೆ. ಅದಕ್ಕಾಗಿ ಅದನ್ನು ಮೊದಲೇ ಹೇಳಿಬಿಡ್ತೀನಿ. ಅನಕರು ಬರೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಅಥವಾ ಪ್ರಗತಿಶೀಲ ಚಳುವಳಿ ಬಿಟ್ಟು ಬರೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಪರಿಸ್ಥಿತಿ ಹೇಗಿತ್ತಂದರೆ, ಅವರು ಅನೇಕ ನಾಟಕಗಳನ್ನು ಬರೆದಿದ್ದರು, ಅನೇಕ ಕಥೆಗಳನ್ನು ಬರೆದಿದ್ದರು. ಆಮೇಲೆ ಯಾವುದೋ ಒಂದು ಹಂತದಲ್ಲಿ ಅವ್ರಿಗನ್ನಿಸ್ತು ಕನ್ನಡಕ್ಕೆ ಓದುಗರು ಇಲ್ಲ, ಓದುಗರು ಕಡಿಮೆ, ಕನ್ನಡ ಕಾದಂಬರಿಯನ್ನು ಓದುವ ಪ್ರಕಾರವನ್ನಾಗಿ ಮಾಡಬೇಕು. ಹೇಗೆ ಮಾಡೋದು? ಭಾಳ ಸುಲಭದ ಒಂದು ವಿಧಾನವನ್ನು ಆರಿಸ್ಕೊಂಡ್ರು. ಇವತ್ತಿಗೂ ಅದು ಇದೆ. ಯಾಕೆ ಅಂತಂದರೆ ಬೇರೆ ದಾರಿ ಇರಲಿಲ್ಲ. ಬಹಳ ಮುಖ್ಯವಾದ ಗಂಭೀರವಾದ ದಾರಿಗಳ ಅವಶ್ಯಕತೆ ಅವ್ರಿಗೆ ಕಾಣಲಿಲ್ಲ. ಹಾಗಾಗಿ ಅವರು ಅದುವರೆಗೆ ಇದ್ದಂತಹ ಕನ್ನಡದ ಕಾದಂಬರಿಗಳು ಅಂತಂದರೆ ಬಂಗಾಳಿಯಿಂದ ಅನುವಾದಿತವಾದ ಕಾದಂಬರಿಗಳು ಮತ್ತು ನವೋದಯದ ಪ್ರಾರಂಭದಲ್ಲಿ ನಮ್ಮ ಲೇಖಕರೇ ಬರೆದಂತಹ ಕಾದಂಬರಿಗಳು, ಇಂದಿರಾಬಾಯಿ ಎಲ್ಲ ಸ್ವತಂತ್ರ ಸಾಮಾಜಿಕ ಕಾದಂಬರಿಗಳು ಮಾಡಿದ್ರು ಮಹಾರಾಯ ಇವ್ರದ್ದು ಪುಟ್ಟಣ್ಣ ಅವ್ರದ್ದು. ಅದರ ಭಾಷೆ ಎಷ್ಟು ಪೆಳ್ಸಾಗಿರ್ತಿತ್ತು ಅಂತಂದರೆ, ಆನಂದಭಟ ಅನ್ನೋ ಪುಸ್ತಕದ ಮೊದಲ ಪ್ಯಾರವನ್ನು ಹೆಚ್ಚು ಕಡಿಮೆ ಬಾಯ್ಪಾಠ ಮಾಡಿತ್ತು, ಬಾಯ್ಪಾಠ ಆಗೋಗಿತ್ತು ನನಗೆ. ನಾನು ತರಗತಿಗಳಲ್ಲಿ ಹೇಳಿದ್ದು ನೆನಪಿದೆ. ಹಾಂ, ಅದಲ್ಲದೆ ಹೋದರೂ ಆ ಪ್ಯಾರ ನೆನಪಿಗೆ ಬರದೇ ಹೋದರೂ ನಾವು ಊಹೆ ಮಾಡ್ಕೊಂಡು ಹೇಳಬಹುದು. ಆಗಸು ಮೇಘಗಳಿಂದ ಆವೃತವಾಗಿತ್ತು, ಎಲ್ಲಿ ನೋಡಿದರಲ್ಲಿ ಗರ್ಜಿಸುತ್ತಾ ಮೋಡಗಳು ಬಿಗಿಯಾಗಿ ಸಂಚರಿಸುತ್ತಿದ್ದವು, ಮಳೆಯು ಬಹಳವಾಗಿ ಸುರಿದು ಬಿಡುವ ರೀತಿಯಲ್ಲಿ ದಟ್ಟವಾಗುತ್ತಿತ್ತು. ಈ ಥರನೇ ಬಳಸ್ತಾ ಹೋಗೋದು. ಅಯ್ಯೋ, ಒಂದೊಂದು ಪದಕ್ಕೂ ಅರ್ಥ ತಿಳ್ಕೊಂಡು ಅದನ್ನು ಓದಿ ಅದನ್ನು ಓದುವ ಪ್ರಕಾರ ಆಗಿರಲಿಲ್ಲ ಅಂತ. ಮತ್ತು ವಸ್ತುಗಳು, ಈ ಬಂಗಾಳಿ ಕಾದಂಬರಿಗಳ ಅನುವಾದದ ವಸ್ತುವನ್ನೇ ನೌಕಾಘಾತ ಆಗ್ಬೋದು, ಆನಂದಮಠ ಆಗ್ಬೋದು, ವಿಷವೃಕ್ಷ ಆಗ್ಬೋದು, ತುಂಬ ಗಂಭೀರವಾದ ವಸ್ತುಗಳು. ರವೀಂದ್ರನಾಥ್ ಟ್ಯಾಗೋರ್ ಬರೀತಾ ಇದ್ದಿದ್ದು ಘೋರ ಕನ್ನಡ ಅನುವಾದ, ಅದು ಭಾಳ ಜನಸಾಮಾನ್ಯರಿಗೆ ಇವೆಲ್ಲ ಎಡಕಲ್ಲದು. ಅದಕ್ಕಾಗಿ ಇವರು ಅನಕರು ಏನು ತೀರ್ಮಾನ ಮಾಡೋದು ಅಂದರೆ, ಇಷ್ಟು ಗಂಭೀರವಾದ ಭಾಷೆ ಬೇಡ, ಬಹಳ ಸರಳವಾದ ಭಾಷೆ ಇರಬೇಕು, ಘನಗಂಭೀರವಾದ ವಸ್ತು ಇರಬಾರದು, ತುಂಬ ಸುಲಭವಾದ ವಸ್ತು. ಮತ್ತು ಕೈ ಬೆಲೆನೋ ಬಹಳ ಸುಲಭವಾಗಿ ಕೈಗೆಟುವಂಥ, ಎಷ್ಟು ಅಂದರೆ 4 ಅಣಿ, 8 ಅಣಿ, 12 ಅಣಿ, ಅಪ್ಪಬ್ಬಾ ಅಂದರೆ 1.5 ರೂಪಾಯಿ. ಅದೇ 1.5 ರೂಪಾಯಿ ಕೊಟ್ಟರೆ ಅದೇ ತುಂಬ ಬೆಲೆ ಜಾಸ್ತಿ ಪುಸ್ತಕಕ್ಕೆ, ಆಗ ದುಡ್ಡಿಗೂ ತುಂಬ ಬೆಲೆ ಇತ್ತು ಅಂತ ಇಟ್ಕೊಳ್ಳಿ. ಇದು ಇವರ ಈ ಒಂದು ಸಿದ್ಧಾಂತವನ್ನು ಮಾಡಿಕೊಂಡು ಅವರು ಹೊರಟರು ಅನಕರು. ಆಗ ಅವರು ನುರುಕು ಮೇಲ್ಪಟ್ಟು ಇಲ್ಲಿ ಬರುತ್ತೆ ನಮಗೆ, ಅನೇಕ ಸಂಖ್ಯೆಗಳಿವೆ ಅಂತ, ಮತ್ತು ಕೃತಿಗಳ ಹೆಸರನ್ನು ಕೂಡ ನಾನು ಹೇಳ್ತೇನೆ.
ಹಾಗೆ ಮರ್ತ ಹೋದಾಗೇನಾಯಿತು ಅಂತಂದರೆ ಕನ್ನಡ ಕಾದಂಬರಿ ಓದುವ ಪ್ರಕಾರವಾಯಿತು ಅಂತ. ತುಂಬ ಜನ ಕೊಂಡ್ಕೊಳ್ಳೋಕ್ಕೆ, ತುಂಬ ಜನ ಓದೋದಕ್ಕೆ ಸಹಾಯ ಆಯಿತು. ಕನ್ನಡ ಉಳಿತು, ಕನ್ನಡವೂ ಉಳಿತು, ಕಾದಂಬರಿ ಪ್ರಕಾರವೂ ಉಳಿತು. ಇವರು ಕನ್ನಡ ಕಾದಂಬರಿ ಸಾರ್ವಭೌಮ ಅಂತ ಹೇಳಿ ಕರೆಸ್ಕೊಂಡ್ರು. ಆದರೆ ಆನಗರಿಗೆ ಇದೇನು ಇಷ್ಟೊಂದು ಸರಳವಾಗಿ, ಆಮೇಲೆ ವಿಮರ್ಶಕರಿಂದ ಟೀಕೆಗೂ ಉರಿಯಾದರು. ಏನಂದರೆ ಇವರ ಕಾದಂಬರಿಗಳಲ್ಲಿ ಹುರುಳಿಲ್ಲ, ತಿರುಳಿಲ್ಲ, ಗಂಭೀರವಾದ ವಸ್ತು ಇಲ್ಲ, ತುಂಬ ಪುಟಗಳನ್ನು, ಭೈರಪ್ಪನೇ ಹೇಳ್ತಾರೆ ತುಂಬ ಪುಟಗಳನ್ನು ದಂಡ ಮಾಡಿ, ಭೈರಪ್ಪ ಅವರು ತಮ್ಮ ಭಿತ್ತಿಯಲ್ಲಿ ಆತ್ಮಕಥೆಯಲ್ಲಿ ಅನಗ್ರ ಹೆಸರೇ ಹೇಳ್ದೆಲ್ಲ ಟೀಕೆ ಮಾಡ್ತಾರೆ. ಪುಟಗಳನ್ನು ದಂಡ ಮಾಡುವ ರೀತಿಯಾದಂತಹ ಸಂಭಾಷಣೆಯನ್ನು ಅವರು, ಯಾರು ನಾನು, ಏಕೆ ಬಂದೆ, ಎಲ್ಲಿಗೆ ಹೊರಟೆ, ಒಂದೊಂದೇ ಪದಗಳಿಗೂ ಒಂದೊಂದು ಸಾಲು ಬಳಸಿದ್ರೆ ಪುಟ ಎಲ್ಲ ದಂಡ ಆಗುತ್ತೆ ಅಂತ ಥರ ಮಾಡ್ತಾರೆ. ಹಾಗಾಗಿ ಅವರು ಏನು ಮಾಡಿದ್ರು ಅಂತಂದರೆ, ಆನಗರು ಒಂದೇ ಉದ್ದೇಶದಿಂದ ಇದನ್ನು ಮಾಡಿದ್ದು ನಮ್ಮ ಲೇಖಕಿಯರಿಗೆ ತುಂಬ ಸಹಾಯ ಆಯಿತು, ಲೇಖಕರಿಗೂ ಆಯಿತು. ನಿರಂಜನ ತರಸು ಎಲ್ಲ ತರಸು ಇದ್ದಿದ್ದರಲ್ಲಿ ಸ್ವಲ್ಪ ಗಂಭೀರವಾದ ವಸ್ತುಗಳನ್ನು ಕೊಡ್ತಾರೆ, ದುರ್ಗಾಸ್ತಮಾನ ಇರ್ಬೋದು, ಮತ್ತು ಅವರ ಸರಣಿ ಕಾದಂಬರಿಗಳಿರ್ಬೋದು, ಅಪಘಾತ, ಆಕಸ್ಮಿಕ ಪರಿಣಾಮ ಇವುಗಳು, ಮತ್ತು ಚಿತ್ರದುರ್ಗದ ಇತಿಹಾಸದ ಸರಣಿ ಕಾದಂಬರಿಗಳು ಇರಬಹುದು. ಆದರೆ ಇವರನ್ನು ಅನುಕರಿಸಿದವರು ಇವತ್ತಿಗೂ ಕೂಡ ಲೇಖಕಿಯರು, ಅನೇಕ ಲೇಖಕಿಯರು ಆನಗರು ಮಾದರಿಯಲ್ಲೇ ಬರೀತಾ ಇದ್ದಾರೆ. ಆನಗರನ್ನೇ ಬಿಟ್ಬಿಟ್ರು ಒಂದು ಸ್ವಲ್ಪ ದಿವಸ ಆದಮೇಲೆ, ಉದ್ದೇಶ ಈಡೇರಿದ ಮೇಲೆ ಬಿಟ್ಬಿಟ್ರು. ಆದರೆ ಪಾಪ ಲೇಖಕರು, ಲೇಖಕಿಯರು ಇವತ್ತಿಗೂ ಕೂಡ ಆ ಮಾದರಿಯಲ್ಲಿ ಬರೆದು ಮತ್ತು ವಿಮರ್ಶಕರಿಂದ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ. ಹುರುಳಿಲ್ಲ, ತಿರುಳಿಲ್ಲ, ಅಡುಗೆ ಮನೆ ಸಾಹಿತ್ಯ ಇತ್ಯಾದಿ ಇತ್ಯಾದಿ ಇವತ್ತಿಗೂ ನಡೀತಾ ಇದೆ. ಆದರೆ ಆನಗರು ವಿಶ್ವ ಸಾಹಿತ್ಯವನ್ನು ಓದ್ಕೊಂಡವರಾಗಿದ್ದರು, ಒಳ್ಳೆಯ ವಾಗ್ಮಿ ಆಗಿದ್ದರು ಅವರು. ಕೇಳಿದ ತಕ್ಷಣ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಒಂದು ನಾಟಕ ಬರೆದುಕೊಟ್ಟವರು, ಅವ್ರ ಮನೆಯೋ ಮದುವೆಯೋ ಮನೆ ಹಾಳೋ ಅದು ಇಲ್ಲಿ ಬರುತ್ತೆ. ಹೀಗಿದ್ದು ವೇಷ ಸಂಸ್ಥೆ ಬಗ್ಗೆ ಬರೀಬೇಕನ್ನಿಸ್ದಾಗ ಅವರು ಮೂರು ಬರೆದ್ರು, ಶನಿ ಸಂತಾನ, ನಗ್ನ ಸತ್ಯ, ಇನ್ನು ಶನಿ ಸಂತಾನ, ಸಂಜೆ ಕತ್ತಲು ಅಂತ. ಆದರೆ ಅದು ಹೇಗಿದೆ ಅಂತಂದರೆ, ವೇಷ ಸಮಸ್ಯೆಯ ಗಂಭೀರ ಪರಿಣಾಮವನ್ನು ಚಿತ್ರಿಸಿ ಪರಿಹಾರವನ್ನು ಪ್ರಶ್ನಿಸುವ ಬದಲು, ಯಾರು ಮಸಣದ ಹೂವು ಬರೆದು ತರಾಸು, ಆಮೇಲೆ ತ್ರಿವೇಣಿ ಕೂಡ ಬರೆದ್ರು ಹೂವು ಹಣ್ಣು, ಆ ಮಾದರಿ ಬಿಟ್ಬಿಟ್ಟಿದ್ದು ಇದು ಓದ್ತಾ ಇದ್ರೆ ಇದು ಒಂಥರ ಚೆನ್ನಾಗಿದೆ ಅಲ್ಲ ಅಂತ ಅನ್ನೋ ಥರ ಇತ್ತು. ಮತ್ತು ಟೀಕೆ ಗುರಿಯಾದರು, ಆದರೆ ಒಪ್ಕೊಳ್ಳಿಲ್ಲ ಅನಕ್ರ. ಅದನ್ನು ಅಶ್ಲೀಲತೆಯನ್ನು ಚಿತ್ರಿಸಿದವನು ನಾನೇ ಮೊದಲನೆಯವನೇನಲ್ಲ, ಪಂಪನಿಂದ ಇದೆ ಅಂತ ಹೇಳಿ, ಪಂಪನಿಂದ ಇವತ್ತಿನ ಸಾಹಿತ್ಯದವರೆಗೂ ನಮ್ಮ ಪ್ರಾಚೀನ ಕವಿಗಳೆಲ್ಲ ಎಷ್ಟು ಅಶ್ಲೀಲತೆ, ಸಾಹಿತ್ಯ ಮತ್ತು ಕಾಮಪ್ರಚೋದನೆ ಎನ್ನುವ ಪುಸ್ತಕವನ್ನು ಬರೆದ್ಬಿಟ್ರು. ಅಯ್ಯೋ, ಆ ಪುಸ್ತಕದ ಬಗ್ಗೆ ನಾನು ಕೇಳಿ ಕೇಳಿ ಕೊನೆಗೆ ಯಾವಾಗಲೂ ನನಗೆ ಸಿಕ್ಕಿದ್ದು 80ರ ದಶಕದಲ್ಲೋ 90ರ ದಶಕದಲ್ಲೋ. ಅವರು ಕೂಡ ಕಂಡೀಷನ್ ಹಾಕಿದ್ರು, ಇವತ್ತು ಓದಿ ನಾಳೆ ತಂದುಕೊಡ್ಬೇಕು ಅಂತ ಹೇಳಿ. ಸಿಗೋದಿಲ್ಲ ಆ ಪುಸ್ತಕ, ಭಾಳ ಪುಟ್ಟ ಪುಸ್ತಕ, ಅಂತೂ ನಾನು ಓದಿರಬೇಕು ಅದನ್ನು, ಅದಂತೂ ಓದಿ ಮುಗಿಸ್ದೆ. ಹಾಗೆ ಆನಗರ ಅವರದ್ದು ಭಾಳ ವಿಶಿಷ್ಟವಾದಂತಹ ವ್ಯಕ್ತಿತ್ವ, ಭಾಳ ಚೆನ್ನಾಗಿ ಈ ಪುಸ್ತಕದಲ್ಲಿ ವಿವರಣೆ ಇರೋದ್ರಿಂದ ನಾನು ಇದನ್ನು ಪೂರ್ತಿ ಓದ್ಬಿಡ್ತೇನೆ. ಇವರು ಹೇಳ್ತಾ ಇದ್ದಾರೆ, ನಾನು ಶಿವಮೊಗ್ಗದ ಸರ್ಕಾರಿ ಹೈಸ್ಕೂಲ್ನಲ್ಲಿ ಓದುತ್ತಿದ್ದ ದಿನಗಳು. ಆ ದಿನ ಆನಗರ ನಮ್ಮ ಶಾಲೆಯ ಒಂದು ಸಮಾರಂಭ ನಡೆಸಿಕೊಡಲು ಬಂದಿದ್ದರು. ನಮಗೆಲ್ಲ ಎಲ್ಲಿಲ್ಲದ ಸಡಗರ ಸಂಭ್ರಮ, ಕರ್ನಾಟಕದ ಪ್ರಸಿದ್ಧ ಕಾದಂಬರಿ ಕಾರಣನ್ನು ಪ್ರತ್ಯಕ್ಷ ಕಾಣುತ್ತಿದ್ದೇವೆ ಎನ್ನುವ ಪುಳಕ. ವೇದಿಕೆಯ ಮೇಲೆ ನಿಂತ ಅನಕರು ನಿರರ್ಗಳವಾಗಿ ಮಾತನಾಡುತ್ತಿದ್ದಾರೆ, ನಾವೆಲ್ಲ ಧಾರಾಕಾರವಾಗಿ ಹರಿಯುವ ಅವರ ಮಾತಿನ ಪ್ರವಾಹದಲ್ಲಿ ಮೈಮರೆತಿದ್ದೇವೆ. ಬೇರೆ ಬೇರೆ ಮತ ಧರ್ಮಗಳು ಅನ್ಯೋನ್ಯವಾಗಿ ಬೆರೆತ ಉದಾಹರಣೆಗಳನ್ನು ಹೇಳುತ್ತಿದ್ದ ಅನಕರು ಧರ್ಮಸ್ಥಳ, ಬಾಬಾ ಬುಡನ್ಗಿರಿಯ ದತ್ತಾತ್ರೇಯ ಪೀಠಗಳ ಬಗ್ಗೆ ಹೇಳಿ ಹಠಾತ್ತಾಗಿ ಒಂದು ಕವಿತೆಯ ಭಾಗ ಉದ್ಧರಿಸಿದರು ಅಂತ ಹೇಳಿ ಶಿಶುನಾಳ್ ಶರೀಫ್ದು ಒಂದು ಕವಿತೆಯನ್ನು ಇಲ್ಲಿ ಹಾಕ್ತಾರೆ. ಇದೆಲ್ಲರಿಗೂ ಗೊತ್ತಿರೋದೇ, ಅದರಿಂದ ನಾನೇನು ಪೂರ್ತಿ ಓದೋದು ಬೇಡ. ಸೋರುತ್ತಿಹುದು ಮನೆಯ ಮಾಳಿಗೆಯ ಜ್ಞಾನದಿಂದ, ಸೋರುತ್ತಿಹುದು ಮನೆಯ ಮಾಳಗಿ, ದಾರುಗಟ್ಟಿ ಮಾಳ್ಪರಿಲ್ಲ, ಕಾಳಕತ್ತಲೆಯೊಳಗೆ ನಾವು ಮೇಲಕ್ಕೇರಿ ಹೋಗಲಾರೆ, ಸೋರುತ್ತಿಹುದು ಮನೆಯ ಮಾಳಗಿ. ಓ, ಇಷ್ಟು ಕೊಟ್ಟಿದ್ದಾರೆ. ಮುರುಕು ತೊಲೆಯು ಹುಳುಕು ಜಂತಿ, ಕೊರೆದು ಸರಿದು ಕೀಲ ಸಡಿಲಿ, ಅರುಕು ಚಪ್ಪರ ಜೇರುಗಿಂಡಿ, ಮೇಲಕ್ಕೇರಿ ಹೋಗಲಾರೆ, ಸೋರುತ್ತಿಹುದು ಮನೆಯ ಮಾಳಗಿ ಅಂತ ಹೇಳಿ ಅವರ ಶಿಶುನಾಳ್ ಶರೀಫ್ ಪದ್ಯನ ಹೇಳ್ಬಿಟ್ರಂತೆ. ಇದನ್ನು ಇವರು ಹೈಸ್ಕೂಲ್ನಲ್ಲಿದ್ದಾಗ ನಾನು ನೋಡಿದೆ ಅಂದಾಗ, ಇದರ ನಂತರದಲ್ಲಿ, ಯಾಕೆಂದರೆ ಲಕ್ಷ್ಮೀನಾರಾಯಣ ಭಟ್ರು ನಮಗಿಂತ ಇಲ್ಲಿ ದೊಡ್ಡವರಲ್ವೇ, ತುಂಬ ನಮ್ಮ ಗುರುಗಳ ಸ್ಥಾನದಲ್ಲಿರೋರು. ನಾನು ಬಿ ಎ ಮುಗಿಸಿ ಯಾವಾಗ ಕಮ್ಯುನಿಕೇಷನ್ ಮಾನಸ ಗಂಗೋತ್ರಿನಲ್ಲೇ ಫೈನಲ್ಲೇ ಫಸ್ಟ್ ಇಯರ್ ಎಮ್ ಎ, ನಾವು ಬಿ ಎ ಕಮ್ಯುನಿಕೇಷನ್ ಸರ್ಟಿಫಿಕೇಟ್ ಅಲ್ಲಿ ಕೊಡ್ತಾಯಿದ್ರು. ಆವತ್ತಿನ ಫಂಕ್ಷನಲ್ಲಿ ಆನಕರು ಮುಖ್ಯ ಅತಿಥಿ, ಹಮಾನ ಅಧ್ಯಕ್ಷರು, ಕನ್ನಡ ಅಧ್ಯಯನ ಸಂಸ್ಥೆ ಮುಖ್ಯಸ್ಥರು.
ಅವಾಗ ನನಗೆ ಅವರು ದೂರದಿಂದ ಅಷ್ಟು ದೊಡ್ಡ ಕ್ರಾಫರ್ಡ್ ಹಾಲ್ದು ಸಭೆನಲ್ಲಿ ದೂರದಿಂದ ನೋಡಿದ ನೆನಪಿದೆ. ಅವ್ರದ್ದು ಪೆಕ್ಯೂಲಿಯರ್ ಮಧ್ಯಕ್ಕೆ ಬೈತಲೆ ತಗೊಂಡು ಕೂದಲು ನಾ ಕಡೆ ಈ ಕಡೆ ಬಚ್ಚಿ ಅದೆ ಜುಬ್ಬ ಜುಬ್ಬ ಮೇಲೆ ಒಂದು ಇನ್ನೊಂದು ಪುಟ್ಟಂಗಿ ಪೈಜಾಮ ಹಾಕ್ಕೊಂಡೆ ಅವರು ಯಾವಾಗಲೂ ಬರ್ತಾಯಿದ್ರು. ಅವಾಗ ಅವರು ಹೇಳಿದ್ರು, ಇನ್ನು ಬೈವಿಲ್ಲ ಬಿಡಿ ನಾಯಕರೇ ಅಂತ ಒಂದೊಂದು ಮಾತನ್ನು ಅನೇಕ ಭಾಷಣಗಳಲ್ಲಿ ಹೇಳಿದ್ದೀನಿ. ಇನ್ನು ಬೈವಿಲ್ಲ ಅಂದರೆ ಕನ್ನಡಕ್ಕೆ ಇನ್ನು ಬೈವಿಲ್ಲ ಅಂತ ನಾಯಕರೇ ಅಂದರೆ ಅಮ್ಮ ನಾಯಕ ಅಂತ. ಆಗ ನಮಗೆ ಏನೂ ಗೊತ್ತಿರಲಿಲ್ಲ ಕನ್ನಡದ ಬಗ್ಗೆ. ಅದು ನನ್ನ ತಲೆಯಲ್ಲಿ ಇನ್ನೂ ನೆನಪಲ್ಲಿ ಉಳಿದಿದೆ. ಅದಾದ ಸ್ವಲ್ಪ ದಿವಸಕ್ಕೆ ಅವರು ಹೋಗ್ಬಿಟ್ರು ಅಂತ ಅಂದ್ಕೊಳ್ತೀನಿ ನೆನಪು. ಇದು ನೋಡಿ ಅವರ ಅದನ್ನು ಹೇಳ್ಬಿಟ್ಟು ಎಷ್ಟು ಅರ್ಥ ತುಂಬಿದೆ ನೋಡಿ ಮಾತಿನಲ್ಲಿ. ಸೋರುತ್ತಿರುವುದು ಮನೆಯ ಮಾಳಿಗೆ ಮಾತ್ರವಲ್ಲ, ಅದು ಹೊರಗಿನ ಅರ್ಥ. ಇಂದ್ರಿಯಗಳ ಮಂಗ ಗುಣಿತಕ್ಕೆ, ಲೋಭ ಮೋಹಗಳ ಜೀರುಂಡೆ ಕೊರೆತಕ್ಕೆ ಸಿಕ್ಕು ಬದುಕಿನ ಛಾವಣಿಯೇ ಮುರಿಯುತ್ತಿದೆ, ಕುಸಿಯುತ್ತಿದೆ. ಅರಕ್ಷಿತವಾದ ಬಾಳಿನೊಳಗೆ ದುಃಖ ಸಂಕಟಗಳ ಮಳೆ ನೀರು ಸೋರುತ್ತಿದೆ. ಜೀವಾಜ್ಞಾನದ ಕತ್ತಲೆಯಲ್ಲಿ ಸಿಕ್ಕಿ ಮೇಲು ನೆಲೆಗೆ ಏರಲಾರದೆ ಹೋಗಿದೆ. ಎಷ್ಟು ಅರ್ಥ, ಎಂಥ ಸರಳ ಮಾತಿನಲ್ಲಿ ಎಂದರು ಅನಕರು. ಅವರ ಮುಂದಿನ ಮಾತು ತೀರಾ ಅನಿರೀಕ್ಷಿತವಾಗಿತ್ತು. ಹಿಂದೂ ವೇದಾಂತದ ದೃಷ್ಟಿಕೋನದಿಂದ ಮೂಡಿದೆ ಗೀತೆ ಬರೆದವನು ಯಾರೋ ನಾಡಾಡಿಯಲ್ಲ, ಮತ ಜಾತಿಗಳ ಗಡಿ ದಾಟಿ ನಿಂತ ಒಬ್ಬ ದೊಡ್ಡ ಮನುಷ್ಯ ಶರೀಫ್ ಸಾಹೇಬ, ನಮ್ಮ ಕರ್ನಾಟಕದ ಕಬೀರ. ಲಕ್ಷ್ಮೀನಾರಾಯಣ ಭಟ್ ಸ್ಫೂರ್ತಿ ಅಂತೆ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಅವ್ರ ಮುಂದೆ ಶರೀಫ್ ಬಗ್ಗೆ ತುಂಬ ಕೆಲಸ ಮಾಡಿದವರು NSL. ನಮಗೆಲ್ಲ ಎಲ್ಲಿಲ್ಲದ ಆಶ್ಚರ್ಯ, ಮುಸ್ಲಿಮರೊಬ್ಬರ ಕನ್ನಡ ಕವಿತೆಯ ಬಗ್ಗೆ ನಾವು ಕೇಳಿದ್ದು ಅದೇ ಮೊದಲು. ಅವರ ಮಾತು ನನ್ನ ಮನಸ್ಸಿನಲ್ಲಿ ನೆಟ್ಟು ಹೋಯಿತು. ಕೇಳಿದ ಕೂಡಲೇ ಮನಸ್ಸಿಗೆ ತಾಗುವ ದೇಸಿ ಕನ್ನಡದ ಸರಳ ಸಾಲುಗಳು ಒಟ್ಟಾಗಿ ಕಟ್ಟುವ ಒಂದು ಇಡೀ ಚಿತ್ರ. ಆ ಚಿತ್ರದ ಮರೆಗೆ ಇರುವ ವಿಶೇಷವಾದ ಅರ್ಥ, ಪೈಜಾಮ ಜುಬ್ಬ ಧೀರ ನಿಲುವುಗಳ ಅನಕ್ರು ಅದನ್ನು ವಿವರಿಸಿದ ಬಗೆ ಎಲ್ಲ ಒಟ್ಟಾಗಿ ನನ್ನ ಮನಸ್ಸಿನಲ್ಲಿ ಏನೋ ಸುಖದ ಕಲಮಲವಾಗಿ ಹೋಯಿತು. ಶಿಶುನಾಳ ಶರೀಫ್ ಸಾಹೇಬ್ರನ್ನು ಕುರಿತು ಅನುಕ್ರ ಆಡಿದ ಮಾತುಗಳು ಹುಡುಗನಾಗಿದ್ದ ನನ್ನ ಮನಸ್ಸಿನ ಆಳದಲ್ಲಿ ಭದ್ರವಾಗಿ ಕುಳಿತು ಬಿಟ್ಟವು. ಶರೀಫರ ತತ್ವಪದಗಳ ಗೀಳನ್ನು ಹಚ್ಚಿಕೊಂಡ ನಾನು ಮುಂದೆ ಅದೇನು MAO ಮೇಸ್ಟ್ರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ, ಅಷ್ಟೊಂದು ವರ್ಷ ಆದಮೇಲೆ ಆ ದಾರಿಯಲ್ಲಿ ಸಾಕಷ್ಟು ಕೆಲಸ ಮಾಡಿದೆ. ಅವರ ಅನೇಕ ಪದಗಳನ್ನು ಕಲೆ ಹಾಕಿದೆ. ಶರೀಫರ ತತ್ವಪದಗಳೇ ಇರುವ ಧ್ವನಿ ಸುರುಳಿಯೊಂದು ಹೊರಬರಲು ಅಶ್ವತ್ರ ಜೊತೆ ಸೇರಿ ಕೆಲಸ ಮಾಡಿದೆ. ಅವರ ಪದ್ಯಗಳಿರುವ ಪುಸ್ತಕವೊಂದನ್ನು ಹೊರತಂದೆ. ಈ ಎಲ್ಲ ಕೆಲಸಕ್ಕೆ ಅನಕ್ರ ಮಾತುಗಳೇ ಮೂಲ ಪ್ರೇರಣೆಯಾಗಿದ್ದವು. ನಾಡಿನಾದ್ಯಂತ ಓಡಾಡುತ್ತಾ, ಸ್ಫೂರ್ತಿಕಾರಕ ಭಾಷಣಗಳನ್ನು ಮಾಡುತ್ತಾ, ಸಾಹಿತಿ ಕಲಾವಿದರ ಜೊತೆ ಆತ್ಮೀಯವಾಗಿ ಬೆರೆಯುತ್ತಾ, ಇಂಥ ಅನೇಕ ಕಾರ್ಯಗಳಿಗೆ ಅನಕೃ ಪ್ರೇರಣೆ ನೀಡಿದ್ದುಂಟು. ಶರಣರ ವಚನಗಳನ್ನು ರಾಗಕ್ಕೆ ಅಳವಡಿಸಿ ಹಾಡುವಂತೆ, ಅದನ್ನು ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ ಯಾವ ಸಂದರ್ಭದಲ್ಲಿ ಕೆಲಸ ಮಾಡ್ತಾರೆ ಅಂತ. ಇಲ್ಲಿ ಬೇಡ, ಪ್ರೇರಣೆ ಯಾರಿಗೆ ಹಾಡುವಂತೆ ಗಾಯಕ ಮಲ್ಲಿಕಾರ್ಜುನ ಮನ್ಸೂರರಿಗೆ, ಇವರು ಮಾತ್ರ ಅಲ್ಲ ಭೀಮಸೇನ್ ಜೋಶಿಗೂ ಕೂಡ ಕುಮ್ಮಕ್ಕು ನೀಡಿದವರು ಅವರೇ. ಆ ಪ್ರೇರಣೆ ಎಂಥ ಫಲ ಕೊಟ್ಟಿತ್ತು ಎನ್ನುವುದು ಈಗ ಎಲ್ಲರಿಗೂ ತಿಳಿದ ಸಂಗತಿ ಅಂತಾರೆ. ಅದನ್ನು ನಾನು ಸ್ವಲ್ಪ ವಿವರಿಸಬೇಕಿದೆ, ಇದು ತುಂಬ ಮುಂಚೆ ಆಗುತ್ತೆ, ಅದು ಆಮೇಲೆ ಹೇಳ ಅಂತ. ಅನಕ್ರ ಅವರ ಓಜಸ್ವಿ ವ್ಯಕ್ತಿತ್ವದ ಬಹುಭಾಗ ಅವರ ಸ್ವಂತ ಶಕ್ತಿ ಸಾಧನೆಗಳಿಂದ ರೂಪುಗೊಂಡದ್ದೇ. ಆದರೂ ಅಂಥ ವ್ಯಕ್ತಿತ್ವಕ್ಕೆ ಪೋಷಕವಾದ ಕೌಟುಂಬಿಕ ಹಿನ್ನೆಲೆಯೂ ಅವರಿಗಿತ್ತು. ಇದು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರುವಂಥ ವಿಷಯಗಳು, ಈಗ ನಾವು ಓದ್ತಾ ಇರೋದು. ಅನಕ್ರ ಅವರ ಸಾಹಿತ್ಯಾಸಕ್ತಿ, ನಿರ್ಭಯತೆ, ಧಾರಾಳ ಬುದ್ಧಿಗಳಿಗೆ ಪ್ರೇರಕ ಎನಿಸುವ ಕೆಲವು ಅಂಶಗಳು ಅವರ ಹಿರಿಯರಲ್ಲೇ ಇದ್ದವು. ಅನಕ್ರ ಪೂರ್ವಜರು ಹಾಸನ ಜಿಲ್ಲೆಯ ಹೇಮಾವತಿ ತೀರದ ಅರಕಲಗೂಡಿನಿಂದ ಬಂದವರು. ಅವರ ತಾತನ ಹೆಸರು ಕೃಷ್ಣಪ್ಪ. ಅವರು ಪಾಳೆಯಗಾರರ ವಕೀಲಿ ವೃತ್ತಿ ಮಾಡುತ್ತಿದ್ದವರು. ಕನ್ನಡ, ಸಂಸ್ಕೃತ, ತೆಲುಗು ಭಾಷೆಗಳಲ್ಲಿ ಸಾಕಷ್ಟು ಪ್ರಭುತ್ವವಿದ್ದ ಅವರು ಕನ್ನಡದಲ್ಲಿ ಭಗವದ್ಗೀತಾ ಸಾರ, ಉಪನಿಷತ್ ಕೀರ್ತನೆ, ಬೆಳಗುತ್ತಿ ಪಾಳೆಯಗಾರರ ಚರಿತ್ರೆ ಎಂಬ ಕೃತಿಗಳನ್ನು ರಚಿಸಿದ್ದರು. ತೆಲುಗಿನಲ್ಲಿ ಪರಮಾರ್ಥ ಸಾರ, ಪರಮಾರ್ಥ ಪ್ರಕಾಶಿಕೆ ಎಂಬ ಗ್ರಂಥಗಳನ್ನು, ಕಾಮಶಾಸ್ತ್ರವನ್ನು ಕುರಿತ ಒಂದು ಗ್ರಂಥವನ್ನು ಬರೆದಿದ್ದರು. ಪಾಳೆಯಗಾರರಂತೆ ಅವರದು ವೈಭವಯುತವಾದ ಜೀವನ. ಮನೆಯಲ್ಲಿ ನಿತ್ಯ ಉತ್ಸವ ಎನ್ನುವಂತೆ ಬಂದು ಹೋಗುವವರಿಗೆಲ್ಲ ಅನ್ನ ಸಂತರ್ಪಣೆ. ಅವರ ಮನೆ ಪಂಡಿತರಿಗೆ, ಕಲಾವಿದರಿಗೆ ಒಂದು ಆಸರೆಯಾಗಿತ್ತು. ಅನಕ್ರ ಅವರ ಕಾದಂಬರಿಗಿಂತ ತರಾಸು ಅವರ ಕಾದಂಬರಿಯನ್ನು ಆಧರಿಸಿ ಮಾಡಿದ ಕೆಲವು ಚಲನಚಿತ್ರಗಳಲ್ಲಿ ಇಂಥ ದೃಶ್ಯಗಳನ್ನು, ಅದೇ ಮನೆಯಲ್ಲಿ ಅನುಸಂತರ್ಪಣೆ ದೃಶ್ಯಗಳನ್ನು ತರ್ತಾರೆ. ಬಹುಶಃ ತರಾಸು ಕೂಡ ಬರಿತಾ ಇದ್ರು ಹಾಗೆ. ಒಮ್ಮೆ ಅರಳೆಪೇಟೆಯಲ್ಲಿ ಇದ್ದ ರಸ್ತೆಯೊಂದನ್ನು ಸರಿಪಡಿಸುವಾಗ ಆ ರಸ್ತೆಯ ಬದಿಯಲ್ಲಿದ್ದ ಅವರ ಮನೆಯ ಮುಂಭಾಗವನ್ನು ಅಧಿಕಾರಿಗಳು ಕೊಂಚ ಒಡೆಸಿದರು. ಇವರು ತಂದೆ ಬದಿಯ ಬರೆತಿರೋದು. ಇದನ್ನು ತಿಳಿದ ಕೃಷ್ಣಪ್ಪನವರು ಒಳಗಿನಿಂದ ಒಂದು ಕೋವಿ ಸಹಿತ ಬಂದು ಅದನ್ನು ಎತ್ತಿ ಹಿಡಿದು ಮನೆ ಒಡೆಸುತ್ತಿದ್ದ ಅಧಿಕಾರಿಗಳನ್ನು ಓಡಿಸಿದರಂತೆ. ದರ್ಪದಿಂದ ನಡೆದುಕೊಂಡ ಅಧಿಕಾರಿಗಳು ಎರಡು ದಿನ ಬಿಟ್ಟು ಬಂದರು. ಮನೆಯ ಮುಂಭಾಗವನ್ನು ಒಡೆಯಬೇಕಾಗಿ ಬಂದ ಸನ್ನಿವೇಶವನ್ನು ಕೃಷ್ಣಪ್ಪನವರಿಗೆ ವಿನಯವಾಗಿ ವಿವರಿಸಿದರು. ಮನೆಯ ಹಿಂಭಾಗದಲ್ಲಿ ನಷ್ಟಕ್ಕೆ ಪರಿಹಾರವಾಗಿ ಎರಡರಷ್ಟು ಜಾಗ ಕೊಟ್ಟ ಮೇಲೆ ಕೃಷ್ಣಪ್ಪನವರವರ ಕೆಲಸಕ್ಕೆ ಅನುಮತಿ ನೀಡಿದರು. ಸೌಜನ್ಯ ಸಮಜಾಯಿಷಿ ಇಲ್ಲದೆ ನಡೆದುಕೊಳ್ಳುವವರು ಎಷ್ಟು ಬಲಿಷ್ಠರೇ ಇರಲಿ, ಅವರಿಗೆ ಬಗ್ಗದ ಧೃತಿ ಕೃಷ್ಣಪ್ಪನವರಿಗಿತ್ತು.
ಕೆಲವು ಸಂದರ್ಭಗಳಲ್ಲಿ ಆನಾಕರು ತೋರುತ್ತಿದ್ದ ಆತ್ಮಪ್ರತ್ಯಯ ಈ ಬಗೆಯದೇ ಆಗಿತ್ತು. ಸಾರಸ್ವತ ಶಕ್ತಿ ಹೇಗೋ ಹಾಗೆಯೇ ವ್ಯಾವಹಾರಿಕಕ್ಕೆಚ್ಚು ಅವರಿಗೆ ವಂಶದಿಂದ ಬಂದದ್ದು ಎನ್ನಬಹುದು. ಅಂದರೆ ಬರೀ ಸಾಹಿತ್ಯದಲ್ಲಿ ಮಾತ್ರ ಗಟ್ಟಿಗರಲ್ಲ, ಆ ವ್ಯವಹಾರದಲ್ಲೂ ಗಟ್ಟಿಗರು ಅಂತ. ಇದು ತಂದೆಯಿಂದ ಬಂದದ್ದು. ಅನೋಕರು ಅವರ ತಂದೆ ನರಸಿಂಗರಾಯರು ಮೇಲೆ ಹೇಳಿದ ಕೃಷ್ಣಪ್ಪನವರು ತಾತನ ಬಗ್ಗೆ, ಈ ತಂದೆ ಬಗ್ಗೆ, ರಿಜಿಸ್ಟ್ರಾರ್ ಕಚೇರಿಯ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿ ರೆವಿನ್ಯೂ ಆಫೀಸರ್ ಆದರು. ಅವರ ಕಾರ್ಯ ದಕ್ಷತೆ, ಶುಭ್ರ ವ್ಯವಹಾರ ಎಲ್ಲರ ಮೆಚ್ಚುಗೆ ಗಳಿಸಿದವು. ಅವರಿಂದ ಉಪಕೃತರಾದವರು ಬಹಳ ಜನ. ಆ ಮನೆಯ ಆಸರೆ ಪಡೆದು ಬೆಳೆದವರಲ್ಲಿ ವಿಶ್ವೇಶ್ವರಯ್ಯನವರು ಒಬ್ಬರು. ವಿಶ್ವೇಶ್ವರಯ್ಯನವರು ದಿವಾನರಾದಾಗ ಹಿಂದೆ ತಮಗೆ ಆಸರೆ ಕೊಟ್ಟ ಮನೆಯನ್ನು ಮರೆಯದೆ ಅವರಿಗೆ ಏನಾದರೂ ಸಹಾಯ ಮಾಡಬೇಕೆಂದು ಆಶಿಸಿದರು. ಆದರೆ ನರಸಿಂಗರಾಯರು ಯಾವ ಸಹಾಯ ಪಡೆಯಲು ಒಪ್ಪಲಿಲ್ಲ. ಪ್ರಿನ್ಸ್ ಆಫ್ ವೇಲ್ಸ್ ಭಾರತಕ್ಕೆ ಬಂದಾಗ ಬೆಂಗಳೂರಿಗೂ ಭೇಟಿ ಕೊಟ್ಟಿದ್ದರಷ್ಟೇ. ಆಗ ನರಸಿಂಗರಾಯರ ವಿಷಯವೆಲ್ಲ ತಿಳಿದು ಅವರಿಗೆ ಒಂದು ವಿಶೇಷ ಸಂದರ್ಶನ ನೀಡಿದರು. ನರಸಿಂಗರಾಯರಿಗೆ ಬ್ರಿಟಿಷ್ ರಾಜಮುದ್ರೆ ಇದ್ದ ಒಂದು ಬಂಗಾರದ ಸಿಗರೇಟ್ ಕೇಸನ್ನು ಬಹುಮಾನವಾಗಿ ಕೊಟ್ಟರು. ನರಸಿಂಗರಾಯರು ಬಹಳ ಕಟ್ಟುಪಾಡುಗಳಿದ್ದ ಜಾತಿಯೊಂದರಲ್ಲಿ ಹುಟ್ಟಿದ್ದರು. ಆ ಕಟ್ಟುಪಾಡುಗಳು ಸಮಾಜದ ಜೊತೆ ಧಾರಾಳವಾಗಿ ಬೆರೆಯಲು ಅಡ್ಡಿಯಾಗದಂತೆ ಬಾಳಿದವರು. ತಂದೆಯ ಈ ಗುಣ ಮಗನಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಬಂತು. ಅನೋಕರು ಅವರ ವ್ಯಕ್ತಿತ್ವದ ಮೇಲೆ ತುಂಬ ಪ್ರಭಾವ ಬೀರಿದ ವ್ಯಕ್ತಿ ಅವರ ತಾಯಿ ಅನ್ನಪೂರ್ಣಮ್ಮ. ಅವರ ಅನೇಕ ಕಾದಂಬರಿಗಳಲ್ಲಿ ಅದಿಗೆ ಕಥಾನಾಯಕಿ ಹೆಸರು ಅನ್ನಪೂರ್ಣಮ್ಮ ಅಂತಲೇ ಬರುತ್ತೆ. ಅನಕೃ ಕಾದಂಬರಿಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಬಾಳಿನಲ್ಲಿ ಅರಗಿಸಿಕೊಂಡಂತಿರುವ ಮೀನಾಕ್ಷಮ್ಮನವರಂಥ ಹಲವು ಪಾತ್ರಗಳು ಬರುತ್ತವಷ್ಟೇ, ಅವುಗಳ ಮೂಲ ನಕ್ಷೆ ಅನಕೃವರಿಗೆ ತಾಯಿಯಲ್ಲೇ ಸಿಕ್ಕಿರಬೇಕು. ಅತ್ತೆಯ ಮನೆಗೆ ಬಂದ ಮೇಲೆ ಹೆಚ್ಚಿನ ಓದು ಕರಿತ ಅನ್ನಪೂರ್ಣಮ್ಮ ಸುತ್ತಮುತ್ತಲ ಮನೆಯ ಹೆಣ್ಣು ಮಕ್ಕಳಿಗೆ ಶ್ರೀಕೃಷ್ಣ ಯೋಗಿಗಳ ಭಗವದ್ಗೀತಾರ್ಥಸಾರ, ಮಹಾಲಿಂಗರಂಗನ ಅನುಭವಾಮೃತ ಮೊದಲಾದ ಗ್ರಂಥಗಳನ್ನು ಓದಿ ವಿವರಿಸುತ್ತಿದ್ದರು. ಅನ್ಯರ ನೆರವಿಗೆ ಸದಾ ಧಾವಿಸಿ ಬರುತ್ತಿದ್ದವರು. ಬಡವ ಮುಸ್ಲಿಮನೊಬ್ಬನಿಗೆ ಒಂದು ಹೋಟೆಲು ಆರಂಭಿಸಲು ಸಹಾಯ ಮಾಡಿದರಂತೆ. ಆಶ್ಚರ್ಯವೆಂದರೆ ಆತನ ಮಕ್ಕಳು ಕೂಡ ಇಂದಿಗೂ ಅದನ್ನು ಕೃತಜ್ಞತೆಯಿಂದ ನೆನೆಯುವುದು. ಇಂದಿಗೂ ಅನ್ನಪೂರ್ಣಮ್ಮನವರ ಶ್ರಾದ್ದದ ದಿನ ಅವರು ಮಸೀದಿಯಲ್ಲಿ ಬಡಬಗ್ಗರಿಗೆ ಅನ್ನದಾನ ಮಾಡುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದಾರಂತೆ. ಇಂಥ ಅಪ್ಪಟ ಭಾರತೀಯ ಸ್ತ್ರೀಯ ಆದರ್ಶ ಅನಕರು ಅವರ ಕಣ್ಣೆದುರಿಗೆ ಚಿಕ್ಕಂದಿನಿಂದಲೇ ಏರುತ್ತಾ ಅವರ ಮೇಲೆ ಗಾಢ ಪ್ರಭಾವ ಬೀರಿದ್ದರೆ ಆಶ್ಚರ್ಯವಿಲ್ಲ. ಅನಕರು ಅವರನ್ನು ಮೊದಲ ಬರವಣಿಗೆಗೆ ತೊಡಗಿಸಿದ ಘಟನೆ ತುಂಬ ನಾಟಕೀಯವೂ ಸ್ವಾರಸ್ಯಕರವಾಗಿದೆ. ಅವರ ಮನೆಗೆ ಪ್ರಸಿದ್ಧ ನಟ ವರದಾಚಾರ್ಯರು ಆಗಾಗ ಬರುತ್ತಿದ್ದರು. ಯುವಕರಾಗಿದ್ದ ಅನಕರು ವರದಾಚಾರ್ಯರನ್ನು ಅವರ ಅಭಿನಯವನ್ನು ಬಹಳ ಮೆಚ್ಚಿಕೊಂಡಿದ್ದರು. ಅವರು ಆಡುತ್ತಿದ್ದ ನಾಟಕಗಳು ವಸ್ತು ಅನಕರಿಗೆ ಬಹಳ ಸಪ್ಪೆಯಾಗಿ ಕಾಣಿಸುತ್ತಿತ್ತು. ವರದಾಚಾರ್ಯರು ಆಡಿಸುತ್ತಿದ್ದ ರತ್ನಾವಳಿ, ಶಕುಂತಲಾ, ನಿರುಪಮಾಗಳಂಥ ನಾಟಕಗಳಿಂದ ನಮ್ಮ ಸಮಾಜಕ್ಕೆ ಏನು ಉಪಯೋಗ? ಅವೆಲ್ಲ ನಮ್ಮ ಸಮಾಜವನ್ನು ಪ್ರತಿಬಿಂಬಿಸಲಾರವು, ಸುಧಾರಿಸಲಾರವು ಎಂದು ಅನಕರುರವರ ವಿಚಾರವಾಗಿತ್ತು. ಒಮ್ಮೆ ವರದಾಚಾರ್ಯರು ಬಂದಾಗ ಯುವಕ ಅವರಿಗೆ ಅದೇ ಪ್ರಶ್ನೆ ಕೇಳಿದ. ಬೇರೆ ಹೊಸ ನಾಟಕಗಳಿಲ್ಲವಾಗಿ ತಾವು ಆ ನಾಟಕಗಳನ್ನು ಆಡುತ್ತಿರುವುದಾಗಿ ವರದಾಚಾರ್ಯರು ಉತ್ತರಿಸಿದರು. ಹೊಸ ನಾಟಕ ದೊರೆತರೆ ಆಡಲು ಅವರು ಸಿದ್ಧವೇ ಎಂದು ಅನಕರು ಕೇಳಿದರು. ಖಂಡಿತ ಸಿದ್ಧ ಎಂಬ ಉತ್ತರ ಬಂತು. ನಾಟಕ ಯಾವಾಗ ದೊರೆಯುತ್ತದೆ ಎಂದು ವರದಾಚಾರ್ಯರು ಕೇಳಿದ್ದಕ್ಕೆ ನಾಳೆಯೇ ಎಂದರು ಅನಕರು. ಅಷ್ಟೇ ಅಲ್ಲ, ಆ ದಿನ ಇಡೀ ಹಗಲು ರಾತ್ರಿ ಕುಳಿತು ಒಂದು ನಾಟಕ ಬರೆದರು. ಮಾರನೆಯ ದಿನ ವರದಾಚಾರ್ಯರು ಬಂದಾಗ ನಾಟಕ ಸಿದ್ಧವಾಗಿತ್ತು. ಆ ನಾಟಕದ ಹೆಸರು ಮದುವೆಯೋ ಮನೆಹಾಳೋ ಅಂತ. ಭಾಳ ಪ್ರಸಿದ್ಧವಾದ ನಾಟಕ, ಭಾಳ ಪ್ರಸಿದ್ಧವಾದ ರಂಗಪ್ರಯೋಗ ಕಂಡ ನಾಟಕ. ಈ ಘಟನೆ ನಡೆದದ್ದು 1924. ಆಗ ಅನಕರಿಗೆ ಇನ್ನೂ 16. ಆ ವಯಸ್ಸಿಗಾಗಲೇ ಅವರು ವರದಾಚಾರ್ಯರಂಥ ಶ್ರೇಷ್ಠ ಕಲಾವಿದರ ಕೋರಿಕೆಗಳನ್ನು ನಡೆಸಿಕೊಡಲು ಒಂದು ನಾಟಕ ರಚಿಸಿಬಿಟ್ಟಿದ್ದರು. ಅನಕರು ಅವರ ಸಾಹಿತ್ಯ ರಚನೆ ಆರಂಭವಾಗಿದ್ದು ಹೀಗೆ, ನಾಟಕ ನಿರ್ಮಾಣದ ಮೂಲಕ. ಮುಂದೆ ಅವರು ಸುಮಾರು 25 ನಾಟಕಗಳನ್ನು ಬರೆದರು. ಯಾರೂ ಇದನ್ನು ಹೈಲೈಟ್ ಮಾಡಲ್ಲ. ಸ್ವರ್ಣಮೂರ್ತಿ ಅನ್ನೋದು ಇನ್ನೊಂದು ನಾಟಕ ಬಹಳ ಪ್ರಸಿದ್ಧವಾದದ್ದು. ಅರೆ 25 ನಾಟಕಗಳನ್ನು ನೀವು ಬರೆದ್ಯಾರೆ, ಅವರ ರಂಗಪ್ರಯೋಗಗಳಾಗಿವೆ ಅನ್ನೋದು ಸಾಮಾನ್ಯವಾಗಿ ತುಂಬ ಜನಕ್ಕೆ ಗೊತ್ತಿರಲ್ಲ. ಗೊತ್ತಿರೋದೇ ಕಾದಂಬರಿ, ಅಬ್ಬಬ್ಬ ಅಂದರೆ ಒಂದಿಷ್ಟು ಕತೆಗಳು ಅಷ್ಟೇ. ಈ ಅವುಗಳಲ್ಲಿ ಸ್ವರ್ಣಮೂರ್ತಿ ಈಗ ತಾನೇ ಹೇಳಿದ್ದು, ಸ್ವರ್ಣಮೂರ್ತಿ ರಾಮಾಯಣದ ಕತೆ, ಹಿರಣ್ಯಕಶಿಪು ಇತ್ಯಾದಿ ಪೌರಾಣಿಕ ನಾಟಕಗಳಿವೆ, ಜಗಜ್ಯೋತಿ ಬಸವೇಶ್ವರ, ಕಿತ್ತೂರು ರಾಣಿ ಚೆನ್ನಮ್ಮ ಮೊದಲಾದ ಐತಿಹಾಸಿಕ ನಾಟಕಗಳಿವೆ, ಮದುವೆಯೋ ಮನೆಹಾಳೋ, ಗೋಮುಖ ವ್ಯಾಘ್ರ ಇಂಥ ಸಾಮಾಜಿಕ ನಾಟಕಗಳಿವೆ. ಇವು ಸಾಮಾಜಿಕ ನಾಟಕಗಳು ನಮ್ಮ ಸಮಾಜದ ಪ್ರಚಲಿತ ಸಮಸ್ಯೆಗಳನ್ನು ಆಳವಾಗಿ ಚಿತ್ರಿಸಿ ಸಮಾಜ ಎಷ್ಟು ರೋಗಗ್ರಸ್ತವಾಗಿದೆ ಎನ್ನುವುದನ್ನು ಮನವರಿಕೆ ಮಾಡಿಕೊಟ್ಟು ಆ ರೋಗ ಪರಿಹಾರಕ್ಕೆ ಚಿಕಿತ್ಸೆಯನ್ನು ಸೂಚಿಸುವಂಥವು. ಅವರ ನಾಟಕಗಳೆಲ್ಲ ವೈಚಾರಿಕತೆಯ ಮಡಿಲಲ್ಲಿ ಬೆಳೆದಂಥವು. ಮಾನವಾನುಭವದ ನಿಗೂಢತೆಯನ್ನು ಬಗೆಯುವುದಕ್ಕಿಂತ ಹೆಚ್ಚಾಗಿ ಸಮಾಜ ಸುಧಾರಣೆ ಈ ನಾಟಕಗಳ ಉದ್ದೇಶವಾಗಿರುವಂತೆ ಕಾಣುತ್ತದೆ. ತಮ್ಮ ಕಾದಂಬರಿಗಳಲ್ಲಿ ಅದ್ಭುತವಾದ ಭಾವ ಮಯತೆಯನ್ನು ಸಾಧಿಸಿಬಿಡುವ ಅನಕರು ಬರಹ ಇಲ್ಲಿಯ ಗುಡುಮನ್ನು ಅಷ್ಟಾಗಿ ಪ್ರಕಟಿಸುವುದಿಲ್ಲ. ಅದೇ
ನಾಟಕಗಳಲ್ಲಿ ವೈಚಾರಿಕತೆ ಇದೆ, ಕಾದಂಬರಿಗಳಲ್ಲಿ ಅದನ್ನು ತಪ್ಪಿಸಿದ್ರು ಯಾಕೆ ಅಂತ ನಾನು ಹೇಳಿದೆ. ಬಹುಶಃ ಎನ್ ಎಸ್ ಎಲ್ಗೆ ಅದು ಗೊತ್ತಿಲ್ವೋ, ಅಥವಾ ಅದನ್ನು ಹೈಲೈಟ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ, ಅಥವಾ ನಾನು ಅದನ್ನು ಹೆಚ್ಚು ಮಹತ್ವ ಕೊಟ್ಟೆ ಸಾಹಿತ್ಯ ಚರಿತ್ರೆಯ ದೃಷ್ಟಿಯಿಂದ ಅಂತ ಆಗಲೇ ಹೇಳಿದೆ. ಆನಕರು ರಂಗನಾಟಕಗಳೊಂದಿಗೆ ಚಲನಚಿತ್ರಕ್ಕಾಗಿಯೂ ಬರೆದರು. ಜೀವನ ನಾಟಕ ಎಂಬ ಕೃತಿ ಸಿನಿಮಾ ರಂಗಕ್ಕಾಗಿ ಬರೆದ ಒಂದು ವಿಶೇಷ ಕೃತಿ. ಆನಕರ ನಾಟಕಗಳಲ್ಲಿ ಸಂಭಾಷಣೆಗಳು ಪುಟಚೆಂಡಿನಂತೆ ಚಕಚಕಿತವಾಗಿವೆ. ಚಿಕ್ಕ ಚೊಕ್ಕ ರಸಪೂರ್ಣ ಮಾರ್ಮಿಕ ಮಾತುಗಳು, ಸೆರೆ ಹಿಡಿಯುವ ಸಂಭಾಷಣೆ ಆನಕರ ಲೇಖನಿ ಸಾಧಿಸಿದ ಒಂದು ವಿಶೇಷ ಕಲೆ ಎಂದು ಎನ್ ಕೆ ಅಭಿಪ್ರಾಯ ಪಡುತ್ತಾರೆ. ಎನ್ ಕುಲಕರ್ಣಿ ಅಂತೇಳಿ ಅವರು ಬಹಳ ದೊಡ್ಡ ವಿಮರ್ಶಕರೇ ಆಗಿನ ಕಾಲದವರು. ಆನಕರು ತಮ್ಮ ಅಭಿವ್ಯಕ್ತಿಗೆ ಆಯ್ದುಕೊಂಡ ಪ್ರಕಾರವೆಂದರೆ ಸಣ್ಣ ಕತೆ. ಕಾದಂಬರಿಗಳಿಗಿಂತ ಮುಂಚೆ ತುಂಬ ಕತೆಗಳನ್ನು ಬರೀತಿದ್ದರವರು. ಅವರ ಮೊದಲ ಎರಡು ನಾಟಕಗಳ ಬೆನ್ನ ಹಿಂದೆಯೇ ಮಿಂಚು ಮತ್ತು ಕಿಡಿ ಎಂಬ ಕಥಾ ಸಂಗ್ರಹಗಳು ಹೊರಬಂದವು. ಮುಂದೆ ಕಾದಂಬರಿ ಪ್ರಕಾರವನ್ನು ಬಳಸಿ ಅದರಲ್ಲಿ ವಿಪುಲ ಸಾಹಿತ್ಯ ರಚನೆ ಮಾಡುತ್ತಿದ್ದಾಗಲೂ ಅವರು ಸಣ್ಣ ಕಥೆಗಳನ್ನು ಅಲಕ್ಷಿಸದೆ ಮಧ್ಯೆ ಮಧ್ಯೆ ಕಥಾ ಸಂಕಲನಗಳನ್ನು ಪ್ರಕಟಿಸಿದರು. ಪಾಪ ಪುಣ್ಯ, ಕಣ್ಣು ಮುಚ್ಚಾಲೆ, ಅಗ್ನಿಕನ್ಯೆ, ಕಾಮನ ಸೋಲು, ಶಿಲ್ಪಿ, ಸಮರಸುಂದರಿ, ಹೀಗೆ 1960 ಅವರ ಕಥಾ ಸಂಗ್ರಹಗಳು ಹೊರಬಂದವು. ಆನಕರು ತಮ್ಮ ಸಾಹಿತ್ಯ ಜೀವನದ ಆರಂಭದ ದಿನಗಳಲ್ಲಿಯೇ ಕಥಾಂಜಲಿ ಎಂಬ ಸಣ್ಣ ಕಥೆಗಳ ಮಾಸ ಪತ್ರಿಕೆಗೆ ಸಂಪಾದಕರಾಗಿ ದುಡಿದಿದ್ದರು. ಬೇರೆ ಬೇರೆ ಲೇಖಕರ ಉತ್ತಮ ಸಣ್ಣ ಕಥೆಗಳನ್ನು ಆಯ್ದು ಕಾಮನ ಬಿಲ್ಲು ಎಂಬ ದೊಡ್ಡ ಕಥಾ ಸಂಪುಟವನ್ನು ಹೊರತಂದರು. ಪ್ರಾತಿನಿಧಿಕ ಕಥಾ ಸಂಕಲನಗಳನ್ನು ಬರೀತವರು ಪಟ್ಟಿ ಮಾಡುವಾಗ ಇದಕ್ಕೆ ಭಾಳ ಮುಖ್ಯವಾದ ಹೆಸರಿದೆ. ನಾನು ತಿಳಿದ ಮಟ್ಟಿಗೆ ಇದೇ ಮೊದಲನೇದು ಅಂತ ಕಾಣಿಸುತ್ತೆ, ಅಥವಾ ರಂಗವಲ್ಲಿನೂ ಮೊದಲನೇದಾದ್ಮೇಲೆ ಇದು ಬಂದಿದ್ದು ಅಂತ ಕಾಣುತ್ತೆ. ಈ ಸಂಪುಟ ಕನ್ನಡ ಸಣ್ಣ ಕಥೆಗಳ ಬೆಳವಣಿಗೆಯಲ್ಲಿ ಒಂದು ಮೈಲಿಗಲ್ಲು ಎನ್ನಬಹುದು. ಮುಂದೆ ಮಾರ್ಕ್ಸಿಸಂನ ಪ್ರಭಾವದಿಂದ ಭಾರತೀಯ ಸಾಹಿತ್ಯ ಪ್ರಪಂಚದಲ್ಲಿ ಕಾಣಿಸಿಕೊಂಡ ಪ್ರಗತಿಶೀಲ ಚಳುವಳಿಯನ್ನು ಕನ್ನಡದಲ್ಲಿಯೂ ಆರಂಭಿಸುವ ವಿಚಾರ ಮೂಡಿದಾಗ ಆನಕರು ಅದನ್ನು ನಿರ್ದೇಶನ ಸೂತ್ರಗಳನ್ನು ಹೇಳಿದರು. ಓಹೋ, ಇವರು ಲಕ್ಷ್ಮೀನಾರಾಯಣ ಭಟ್ರ ಪ್ರಕಾರ ಎಲ್ಲ ಸಾಹಿತ್ಯ ರಚನೆ ಮಾಡಿದ ಮೇಲೆ ಅವರು ಪ್ರಗತಿಶೀಲ ಚಳುವಳಿಗೆ ತೊಡಗಿತು ಅಂತ ಅನ್ನೋತರ ಇದೆ. ಅವರ ಸಣ್ಣ ಕಥೆಗಳಲ್ಲಿ ಮುಕ್ಕಾಲು ಪಾಲು ಕಥೆಗಳು ಪ್ರಗತಿಶೀಲ ಸಾಹಿತ್ಯದ ಧ್ಯೇಯ ಧೋರಣೆಗಳನ್ನು ಪ್ರತಿಬಿಂಬಿಸುತ್ತವೆ. ಅವರಷ್ಟು ಪ್ರಮಾಣದಲ್ಲಿ ಅಷ್ಟು ಸಮಗ್ರವಾಗಿ ದೀನರನ್ನು, ದಲಿತರನ್ನು, ಶೋಷಿತರನ್ನು ವಸ್ತುವಾಗಿ ತಮ್ಮ ಕಥೆಗಳಿಗೆ ಆಯ್ಕೆ ಮಾಡಿಕೊಂಡವರು ಬಹಳ ವಿರಳ. ಮುಖ್ಯವಾದ ಮಾತೆಂದರೆ ಬರಹದ ಮೂಲಕ ಸಮಾಜವನ್ನು ಸುಧಾರಿಸಬೇಕು, ಅದನ್ನು ಪ್ರಗತಿಯ ಕಡೆಗೆ ಕೊಂಡೊಯ್ಯಬೇಕು ಎನ್ನುವುದು ಅವರ ಸಣ್ಣ ಕಥೆಗಳ ಉದ್ದೇಶವಿದ್ದಂತೆ ತೋರುತ್ತದೆ. ಅನ್ನದ ಕುಗ್ಗು, ಗಿರಿಜವನ ರೋಟಿ, ಮಣ್ಣಿನ ಮಗ ಇಂಥ ಶೀರ್ಷಿಕೆಗಳೇ ಆನಕರು ಬರಹದ ಉದ್ದೇಶಗಳನ್ನು ಹೊರಗೆಡಹುತ್ತವೆ. ಹೆಣ್ಣಿನ ಬಾಳಿನ ಘನತೆ ಗೌರವಗಳನ್ನು ಎತ್ತಿ ಹಿಡಿಯುವ ಕೆಲವು ಕಲಕುವ ಕಥೆಗಳು, ಹಿಂದೂ ಮುಸ್ಲಿಮರ ನಡುವೆ ಸೌಹಾರ್ದ ಪ್ರಪಂಚವನ್ನು ಸೃಷ್ಟಿಸಲು ಎಳಸುವ ಕಥೆಗಳು, ದೇಶ ವಿಭಜನೆ ಆದಾಗ ನಡೆದ ದೊಡ್ಡ ದೊಡ್ಡ ದುರಂತಗಳನ್ನು ಕೂಡ ಇವರ ಅನೇಕ ಕಥೆಗಳಲ್ಲಿ ನಾನು ಓದಿದ್ದೆ, ಅದನ್ನು ಆನಕರು ಬರೆದಿದ್ದಾರೆ. ಭೂಬೊಮ್ಮ, ಕರುಳಿನ ಕೂಗು, ಮೃತ್ಯುಶಾಂತಿ, ಅಗ್ನಿಕನ್ಯೆ ಇಂಥ ಕಥೆಗಳು. ಸಾಮಾನ್ಯವಾಗಿ ಆನಕರವರ ಕಥೆ ಒಂದು ನಿರ್ದಿಷ್ಟ ವಿಚಾರವನ್ನು ಮೊದಲೇ ಇಟ್ಟುಕೊಂಡು ಅದರ ಉದ್ದೇಶ ಸಾಧನೆಗೆ ಎಂಬಂತೆ ಬೆಳೆಯುತ್ತದೆ. ಇದರಿಂದ ಆಗಲೇ ಸಿದ್ಧವಾದ ವಿಚಾರಕ್ಕೆ ಒಂದು ನಿದರ್ಶನವನ್ನು ಸಿದ್ಧಪಡಿಸುವ ಕೆಲಸ ಸಾಹಿತ್ಯಕ್ಕೆ ಬೀಳುತ್ತದೆ. ಇಂಥ ಕಥೆಗಳು ನಮ್ಮ ಜೀವನಾನುಭವ ಸೃಷ್ಟಿಸುವ ವಿನ್ಯಾಸಕ್ಕೆ ಅನುಗುಣವಾಗಿ ಹರಿಯುವ ಬದಲು ಮುಂಚೆಯೇ ರೂಪಿಸಿ ಸಿದ್ಧ ಮಾಡಿಕೊಂಡ ವಿಚಾರಗಳಿಂದ ನಿಯಂತ್ರಿತವಾಗಿ ಬಿಡುತ್ತವೆ. ಕಲಾಕೃತಿಗೆ ಯಾವ ವೈಚಾರಿಕ ಉದ್ದೇಶವೂ ಇರುವುದಿಲ್ಲವೆಂದಾಗಲಿ ಇರಬಾರದೆಂದಾಗಲಿ ಈ ಮಾತಿನ ಅರ್ಥವಲ್ಲ. ಆದರೆ ಬರಹ ಒಂದನ್ನು ಪೂರ್ವ ನಿಶ್ಚಿತ ವಿಚಾರಗಳು ಮಾತ್ರವೇ ನಿಯಂತ್ರಿಸದೆಯೇ ಬರಹಗಾರನ ಜೀವನಾನುಭವ, ಅದರಿಂದ ಉದ್ದೀಪನಗೊಳ್ಳುವ ಸೃಷ್ಟಿಶೀಲತೆ, ವಸ್ತುನಿಷ್ಠತೆಗಳು ರೂಪಿಸಬೇಕು. ಹೀಗಿದ್ದಾಗ ಬರದ ಕಲಾತ್ಮಕವಾಗುವುದು ಮಾತ್ರವೇ ಅಲ್ಲದೆ ಬದುಕಿನ ಸೂಕ್ಷ್ಮತೆ, ಸತ್ಯತೆ, ನಿಗೂಢತೆಗಳನ್ನು ಹಿಡಿಯಲು ಶಕ್ತವಾಗುತ್ತದೆ. ನಿಜವಾದ ಅರ್ಥದಲ್ಲಿ ಸೃಜನಾತ್ಮಕವಾಗುತ್ತದೆ. ಅದು ಇವರಲ್ಲಿ ಇಲ್ಲ ಅಂತನೋ ಅಭಿಪ್ರಾಯ ಇರಬೇಕು, ಅದವರ ಉದ್ದೇಶ ಆಗಿರಲಿಲ್ಲ. ಅನಕರಿಗೆ ಅನಕರವರ ಸಣ್ಣ ಕಥೆಗಳಲ್ಲಿ ಎದ್ದು ಕಾಣುವ ಅಂಶವೆಂದರೆ ಕಥಾಕ್ಷೇತ್ರದಲ್ಲಿ ಅವರು ಸಾಧಿಸಿದ ವಸ್ತು ವಿಸ್ತಾರ. ನಮ್ಮ ಹಿರಿಯ ಕಥೆಗಾರರಾದ ಮಾಸ್ತಿಯವರು ಅನಕರವರ ಸಣ್ಣ ಕಥೆಗಳ ಬಗ್ಗೆ ಬರೆಯುತ್ತಾ ಹೇಳುವ ಮಾತಿನಲ್ಲಿ ಈ ಅಂಶ ವ್ಯಕ್ತವಾಗಿದೆ. ಬಡವರ ಬಾಳಿನೊಂದಿಗೆ ಸಹಾನುಭೂತಿ, ಹಳ್ಳಿಯ ಜನರ ಮೇಲೆ ಪ್ರೀತಿ, ಎಲ್ಲ ಜೀವನವನ್ನು ಕುರಿತು ಪ್ರೇಮ, ಕಷ್ಟವನ್ನು ಕುರಿತು ವಿಚಾರ, ಇವೆಲ್ಲ ಅನಕರ ಕಥೆಗಳಲ್ಲಿ ಬಂದು ಈ ಕ್ಷೇತ್ರದ ವ್ಯಾಪ್ತಿಯನ್ನು ವಿಸ್ತಾರಪಡಿಸುವುದರಲ್ಲಿ ಶ್ಲಾಘ್ಯವಾದ ಕೆಲಸವನ್ನು ಶ್ರೀಯುತರು ಮಾಡಿದ್ದಾರೆ. ವಿಮರ್ಶಕರು ಅವರನ್ನು ಟೀಕಿಸಿದ್ದು ಧೈರ್ಯವಾಗಿ ಅಲ್ಲವಂತೆ. ಅದರಿಂದ ನಾನು ಯಾವುದೋ ಒಂದು ಭಾಷಣದಲ್ಲಿ ಅದನ್ನು ಹೇಳಿದಾಗ ತುಂಬ ಜನ ನನ್ನ ಕಡೆಗೆ ಪ್ರಶ್ನಾರ್ಥಕವಾಗಿ ನೋಡಿದರು. ವಿಮರ್ಶಕರು ಅನಕರನ್ನು ಟೀಕಿಸಿದ್ರು ಅಂತ ನಾನು ಹೇಳಿದ್ದು ತುಂಬ ಜನ ಪ್ರೇಕ್ಷಕರಿಗೆ ಇಷ್ಟ ಆಗಲಿಲ್ಲ. ನಾನು ಒಂದು ಹಿನ್ನೆಲೆಯಲ್ಲಿ ಮಾತ್ರ ಅದನ್ನು ಹೇಳಿದ್ದು. ಆ ಹಿನ್ನೆಲೆಯನ್ನು ಮತ್ತು ಇವರು ಎಲ್ಲರೂ ಒಂದು ಕಡೆ ಸ್ಪಷ್ಟಪಡಿಸೋದಕ್ಕೆ ಅವಕಾಶ ಇದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ. ಇಲ್ಲ, ಅದು ಇವರು ಅದೇ ಇಲ್ಲ, ಈ ಲೇಖನದಲ್ಲಿ ಇದಿಲ್ಲ ಇಲ್ಲ ಅಂದ್ರೆ ನಾನು ಮುಂಚೆನೇ ಅದನ್ನು ಹೇಳಿದ್ದು. ಅದ್ರ ಬಗ್ಗೆ ಆಮೇಲೆ ಮತ್ತೆ ಎತ್ಕೋಣ.
ಅನಕ್ರ ಅವರ ಸಾಹಿತ್ಯಿಕ ವ್ಯಕ್ತಿತ್ವಕ್ಕೆ ಹಲವು ಆಯಾಮಗಳು ಇದ್ದುವಾದರೂ ಅವರು ಮುಖ್ಯವಾಗಿ ಕಾದಂಬರಿಕಾರರಾಗಿದ್ದರು. ಅವರ ಬರಹಗಳಲ್ಲಿ ಉತ್ತಮವಾದವೆಲ್ಲ ಕಾದಂಬರಿಗಳ ಮೂಲಕವೇ ಹೆಚ್ಚಾಗಿ ಬಂದಿರುವುದು ಇದಕ್ಕೆ ಸಾಕ್ಷಿ. ನಾಡಿನ ಜನರಲ್ಲಿ ಕನ್ನಡ ಕೃತಿಗಳನ್ನು ಓದುವ ಅಭಿರುಚಿಯನ್ನು ಹುಟ್ಟಿಸುವ ದೊಡ್ಡ ಕೆಲಸ ಇದೆ. ನಾನು ತುಂಬ ಮೆಚ್ಚಿಕೊಂಡು ಎದ್ದು ಕಾಣಿಸಿದ ಅಥವಾ ನನ್ನ ಸಾಹಿತ್ಯರಲ್ಲಿ ಎದ್ದು ಕಾಣಿಸಿ ಬರೆದ ವಿಷಯವನ್ನು ಇವರು ಹೀಗೆ ಬರೀತಿದ್ದಾರೆ. ಬಹುಶಃ ಇವರಿಗೆ ಅದು ಮುಖ್ಯ ಅಂತ ಅನ್ನಿಸ್ಲಿಲ್ಲ ಅಂತ ಕಾಣುತ್ತೆ. ಇರಲಿ, ಕನ್ನಡ ಕೃತಿಗಳನ್ನು ಓದುವ ಅಭಿರುಚಿಯನ್ನು ಹುಟ್ಟಿಸುವ ದೊಡ್ಡ ಕೆಲಸವೊಂದನ್ನು ಅನಕ್ರು ಮಾಡಿದರಷ್ಟೇ ಅಂತ. ಹೇಗೆ ಅಂತಾನೆ, ಒಂದು ಸುಮ್ಮನೆ ಉದಾಹರಣೆ ಕೊಡೋಣ, ಆಮೇಲೆ ಕೊಡೋಣ ಅಂತಿದೆ. ಇಲ್ಲೇ ಬಂತಲ್ಲ, ಅದರಿಂದ ನಮ್ಮ ಚಿಕ್ಕಪ್ಪ, ಅದು ನಾನು 1950 ಹುಟ್ಟಿದ್ದು, 50 ರಿಂದ 60 62 ರವರೆಗೆ ಅಂದರೆ ನಾನು 12 ವರ್ಷ ಆಗೋದ್ರೊಳಗೆ ನಾನು ಅನಕ್ರು ಅವರ, ತಾರಾಸು ಅವರ, ನಿರಂಜನ ಅವರ, ಯಾಕೆ ಉಷಾದೇವಿ ಅಂತೊಬ್ರು ಬರೀತಿದ್ರು, ನಮ್ಮ ಚಿಕ್ಕಪ್ಪ ಮೈಸೂರಿಗೋ ಮಂಡಿಕೋ ಬಿಲ್ ಮಾಡ್ಸೋಕೆ ಹೋಗ್ತಿದ್ದ ಕಾಂಟ್ರಾಕ್ಟ್ರು. ಅಲ್ಲಿಂದ ವಾಪಸ್ ಬರುವಾಗ ಈ ಯಾವುದಾದ್ರು ಪುಸ್ತಕಗಳು ಇದ್ದೇ ಇದ್ವು, 8 ಅಣೆ 4 ಅಣೆ 12 ಅಣೆ ಪುಸ್ತಕಗಳು ಇರ್ತಿದ್ವು. 3-4 ಪುಸ್ತಕ ತಂದುಬಿಡೋರು ಚಿಕ್ಕಪ್ಪ. ಮತ್ತು ಸೋಹನ್ ಪಪ್ಪಡಿ ಮೈಸೂರು ಫೇಮಸ್ಸು, ಆಮೇಲೆ ಮಲ್ಲಿಗೆ ಹೂವು ತುಂಬ ಫೇಮಸ್, ಆಮೇಲೆ ಕಾರದ ಗೋಡಂಬಿ, ಇದಿಷ್ಟು ಚಿಕ್ಕಪ್ಪನ ಪೆಕ್ಯೂಲಿಯಾರಿಟಿ. ಅದನ್ನು ತಂದುಬಿಡೋರು ಅವರು. ಅದೇ ಮಾಡಿನಲ್ಲಿ ಒಂದು ಬೀರು, ಗೋಡೆ ಬೀರು ಅಂತ ಇರೋದು. ಅವಾಗ ಬೀರು ಅಂದರೆ ಈ ಥರ ಕಬೋಡೆಲ್ಲ ಇಟ್ಕೋತಿರಲಿಲ್ಲ, ಗೋಡೆಲ್ಲೇ ಬೀರು ಮಾಡ್ಬಿಡೋರು. ಬೀರುವರ್ತಿ ಪುಸ್ತಕಗಳಿದ್ವು. ನಾನು 10 ವರ್ಷದ ಹುಡುಗಿ, ನನ್ನ ಸ್ಕೂಲಿಂದ ಬಂದು ಅಷ್ಟು ಪುಸ್ತಕಗಳನ್ನು ನಾನು ಅಷ್ಟು ಚಿಕ್ಕ ವಯಸ್ಸಿಗೆ ಓದಿ ಮುಗಿಸಿದ್ದೆಲ್ಲ. ನನ್ನ ಆತ್ಮಕಥೆಯಲ್ಲಿ ಇದನ್ನು ತುಂಬ ಚೆನ್ನಾಗಿ, ತುಂಬ ವಿವರವಾಗಿ ನಾನು ಇದನ್ನು ಹೇಳಿದ್ದೀನಿ. ಅದು ಹೇಗೆ 10ನೇ ವಯಸ್ಸಿಗೆ ನಾನು ಇದನ್ನೆಲ್ಲ ಓದಿದ್ದೆ ಅಂತ ಹೇಳಿ, ಮತ್ತು ತರಾಸು ಅವರ ಇದೆಯಲ್ಲ 3 ಕಾದಂಬರಿಗಳು, ನಾಗರಹಾವು ಮಾಡಿದ್ರಲ್ಲ ಸಿನಿಮಾ, 3 ಸರಣಿ ಕಾದಂಬರಿಗಳು, ಅದನ್ನು ಕೂಡ ನಾವು ಓದಿದ್ದೆ ಅಂತ. ಹೀಗೆ ಅದರಿಂದ ಓದುವ ಅಭಿರುಚಿಯನ್ನು 10 ವರ್ಷದ ಹುಡುಗಿಗಾಗಿ ಹಿಡಿಸ್ತು ಅಂತಂದಮೇಲೆ ಇಷ್ಟು ಚೆನ್ನಾಗಿ ಓದಿರ್ಬೋದಲ್ವಾ. ಅದನ್ನು ಅವರು ಸಾಧಿಸಿದ್ದು ಕಾದಂಬರಿಗಳ ಮೂಲಕವೇ. ಅವರು 100ಕ್ಕಿಂತಲೂ ಹೆಚ್ಚು ಕಾದಂಬರಿಗಳನ್ನು ಬರೆದ ಮೊದಲ ಲೇಖಕರು ಅಂತ ಕೇಳಿದ್ದು. 100ಕ್ಕಿಂತ ಹೆಚ್ಚು ಬರೆದಿದ್ದಾರೆ ಅವರು. ಮತ್ತು ಮಿಕ್ಕಿದ್ರು ಎಲ್ಲ ಸೇರಿಸ್ಬಿಟ್ರೆ 250 ಆಗುತ್ತೆ ಅವರ ಕೃತಿಗಳ ಪಟ್ಟಿ. ಬರವಣಿಗೆಯ ಗುಣದಲ್ಲಿ ಎಷ್ಟೇ ಏರುಪೇರುಗಳಿದ್ದರೂ ಅದೇ ಭಾಳ ಸೌಮ್ಯವಾಗಿ ಹೇಳ್ತಾ ಇದ್ದಾರೆ ಅವರು. ಬರವಣಿಗೆಯ ಗುಣ ಅಲ್ಲಿ ಇಲ್ಲ ಅಂತನದನ್ನು, ವೈವಿಧ್ಯಪೂರ್ಣವಾದ ವಸ್ತುಲೋಕವೊಂದರ ಬಲವಿಲ್ಲದೆ ಇದು ಸಾಧ್ಯವಾಗುವಂಥದ್ದಲ್ಲ ಅಂಥೇಳಿ ಅವರ ಬರವಣಿಗೆ ಸುಗಮತೆ ವಿಫುಲವಾಗಿ ಬರೆಯುವ ಅವಕಾಶವನ್ನು ಅವರಿಗೆ ನೀಡಿತೆ ಎಂದು ವಾದಿಸಿದರು. ಮಧ್ಯಮ ವರ್ಗದ ವಿದ್ಯಾವಂತ ಸಮಾಜದ ಮನಸ್ಸನ್ನು ಸೆರೆಹಿಡಿಯಬಲ್ಲ ಅಸಾಧಾರಣ ಕೌಶಲ ಎಲ್ಲ ಬರಹಗಳಲ್ಲೂ ಇದ್ದಿತು ಎನ್ನುವುದನ್ನು ಮರೆಯು ಬಂತಿಲ್ಲ ಅಂತ. ಇಷ್ಟೊಂದು ಬರೀತಿದ್ರು ಅಂದರೆ ಪತ್ರಿಕಾ ಸಂಪಾದಕರು ಅವ್ರಿಗೆ ಗಡ್ಡು ಬಿದ್ದುಬಿಡೋರಂತೆ. ನಿಮ್ಮ ಮುಂದಿನ ಕಾದಂಬರಿ ಏನು ಹೇಳಿ, ಏನು ಇವ್ರು ಇನ್ನೂ ಯೋಚನೆ ಮಾಡಿ ಎಷ್ಟೊಂದು ಬರೀತಿದ್ದಾರೆ. ಅದರಿಂದ ಇನ್ನೂ ಯೋಚನೆ ಮಾಡಿಲ್ಲ ಅಂದರೆ ಬಿಡೋದೇ ಇಲ್ಲ. ಇಲ್ಲ ಇಲ್ಲ, ನಮ್ಮ ಪತ್ರಿಕೆಯಲ್ಲಿ ಹಾಕ್ಬಿಡ್ಬೇಕು, ನಮ್ಮ ಪತ್ರಿಕೆ ಸರ್ಕ್ಯುಲೇಷನ್ ಜಾಸ್ತಿ ಆಗಬೇಕು ಅಂದರೆ ಅನಕ್ರ ಮುಂದಿನ ಕಾದಂಬರಿ ನಾವು ಹಾಕ್ಬೇಕು ಹೇಳಿ. ಸರಿ, ಕಾಮ್ರೇಡ್ ಗಣೇಶ ಬರ್ಕಳೆ ಆ ಥರ ಪುಸ್ತಕ ಬರದೇ ಇಲ್ಲ ಅನಕ್ರು. ಪೇಪರ್ನವ್ರು ಹಾಕ್ಬಿಡೋರು, ಅನಕ್ರ ಅವ್ರ ಮುಂದಿನ ಕೃತಿ ಬರಲಿದೆ, ಕೃತಿ ಕಾಮ್ರೇಡ್ ಗಣೇಶ ಅಂತ. ಆಮೇಲೆ ಅವರು ಪ್ರೆಸ್ನಲ್ಲಿ ಕೂತ್ಕೊಂಡು ಏನೋ ಅವ್ರ ಪ್ರೂಫೋ ಏನೋ ನೋಡ್ತಿರುವಾಗ ಬಂದ್ಬಿಡೋರು ಪತ್ರಿಕಾ ಸಂಪಾದಕರು. ಸರ್ ಸರ್, ನಮಗೊಂದು ಕಾದಂಬರಿ ಕೊಡಿ, ಕಾದಂಬರಿ ಕೊಡಿ. ಆಯ್ತಪ್ಪ, ಬರೆದ ಮೇಲೆ ಕೊಡ್ತೀನಿ ಅಂದ್ರೆ ಇಲ್ಲ, ಒಂದು ಅಧ್ಯಾಯ ಡಿಕ್ಟೇಟ್ ಮಾಡಿಬಿಡಿ, ನಾವು ಬರ್ಕೊಂಬಿಡ್ತೀವಿ ಅಧ್ಯಾಯ ಡಿಕ್ಟ್. ಅಲ್ಲೇ ಆ ಪ್ರೂಫ್ ನೋಡೋಕ್ತಿರೋ ಇವ್ರಿಗೆ ಅಧ್ಯಾಯ ಡಿಕ್ಟ್ ಒಂದು ಮೊದಲನೇ ಅಧ್ಯಾಯ ಅಷ್ಟು ಸರಾಗೋ ಸುಲಲಿತವಾಗಿ ಹೇಳ್ತಿದ್ದರಿಂದ ಕೃಷ್ಣಮೂರ್ತಿ ಅಂತಂದ್ಬಿಟ್ಟು ಒಂದು ಅಧ್ಯಾಯ ಡಿಕ್ಟೇಟ್ ಮಾಡಿಬಿಟ್ಟವರು. ಅದ್ರ ಮುಂದಿನ ಅಧ್ಯಾಯ ಡಿಕ್ಟೇಟ್ ಮಾಡಿ ಅಂತ ಪತ್ರಿಕಾ ಸಂಪಾದಕರು ಬಂದು ಬರುತ್ತೆ. ಇವ್ರಿಗೆ ಏನು ಹೇಳಿದೆ ಅನ್ನೋದು ಮರ್ತೋಗ್ಬಿಟ್ಟು ಬರ್ಕೊಳ್ಳಿ ಬಿಟ್ಟು ರಾಮಮೂರ್ತಿ, ಕೃಷ್ಣಮೂರ್ತಿಯು ರಾಮಮೂರ್ತಿ ಆಗ್ಬಿಡ್ತಾ ಇದೆ 2ನೇ ಅಧ್ಯಾಯದಲ್ಲಿ. ಆ ಥರ ಸಮೃದ್ಧಿ ಇದನ್ನು ಆ ನಂತರದ ವಿಮರ್ಶಕರು ಟೀಕಿಸಿದ್ದುಂಟು. ಲಕ್ಷ್ಮೀರಾಮ್ ಭಟ್ರು ಅದನ್ನು ಹೇಳ್ತಾ ಇಲ್ಲ, ಬೇಡ ಅಂಥೇಳಿ ಹೇಳಿದ್ನಲ್ಲ, ಹೇಳಿದ್ರೆ ಒಳ್ಳೆ ಪ್ರತಿಕ್ರಿಯೆ ಬರೋಲ್ಲ ಅಂಥೇಳಿ. ಕೃಷ್ಣರಾಯರ ಮೊದಲ ಕಾದಂಬರಿ ಜೀವನಯಾತ್ರೆ, ಇದನ್ನು ಅವರು ಬರೆದದ್ದು 1934ರಲ್ಲಿ, ಎಂದರೆ ಅವರ ಮೊದಲ ಕೃತಿ ಹೊರಬಂದ 8 ವರ್ಷಗಳ ಮೇಲೆ. ಆಗ ಅವರಿಗೆ 26 ವರ್ಷ ವಯಸ್ಸು. ಈ ಚಿಕ್ಕ ವಯಸ್ಸಿನಲ್ಲಿ ಬರೆದ ಕಾದಂಬರಿಯಲ್ಲಿಯೇ ಅವರು ಮುಂದಿನ ಕೃತಿಗಳಲ್ಲಿ ನಿರ್ವಹಿಸಲಿದ್ದ ವಸ್ತುವಿನ ಅನೇಕ ಮುಖಗಳು ಹಣಿಕಿವೆ. ಅನಕ್ರು ಇದನ್ನು ಬರೆಯುವ ಮುನ್ನ ಪ್ರೇಮಾಯತನದಲ್ಲಿ ಪಂಡಿತ ತಾರಾನಾಥರನ್ನು ಕಂಡಿದ್ದರು. ಒಂದು ಯಾವುದೋ ಆಶ್ರಮ ಇರಬೇಕದು. ತಾರಾನಾಥರು ಒಬ್ಬ ಕ್ರಾಂತಿಕಾರ ವ್ಯಕ್ತಿಯೆಂದು, ಸಮಾಜ ಸುಧಾರಣೆಯ ಹರಿಕಾರರೆಂದು, ಪ್ರತಿಭಾ ಸಂಪನ್ನರೆಂದು ಹೆಸರಾಗಿದ್ದವರು. ಜೀವನಯಾತ್ರೆಯ ವಸ್ತುವನ್ನು ಸೂಚಿಸಿದವರು ಅವರೇ ಎಂದು ಅನಕ್ರು ಹೇಳಿಕೊಂಡಿದ್ದಾರೆ. ಅದಕ್ಕೆ ಬರೆದ ದೀರ್ಘ ಮುನ್ನುಡಿಯಲ್ಲಿ ಪ್ರೇಮ, ವಿವಾಹ, ಧರ್ಮ, ಸ್ತ್ರೀ ಸಮಸ್ಯೆ ಮುಂತಾದ ವಿಷಯಗಳ ಬಗ್ಗೆ ಅನಕ್ರು ಸಾಕಷ್ಟು ಚರ್ಚಿಸಿದ್ದಾರೆ. ಮೊದಲ ಕಾದಂಬರಿಗೆ ಆರಿಸಿಕೊಂಡ ಈ ವಸ್ತು ಅವರ ಅಸಾಮಾನ್ಯ ಧೈರ್ಯವನ್ನು ತೋರಿಸುವಂಥದ್ದು. ಇದು ಅನನುಭವಿ ಲೇಖಕನ ಕೃತಿ ಎಂದು ಒಮ್ಮೆಲೆ ಕಂಡು ಬಂದರೂ ಅನಕ್ರು ತಮ್ಮ ಜೀವನದುದ್ದಕ್ಕೂ ಎತ್ತಿಕೊಂಡ ಲೈಂಗಿಕತೆ, ವಿವ�ಾಹ, ವೇಶ್ಯಾವೃತ್ತಿ ಅಂತಹ ವಸ್ತುವಿನ ಆವಿರ್ಭಾವದಿಂದಾಗಿ ಮಹತ್ವವನ್ನು ಹೊಂದಿದೆ ಎಂದು ಜೆ. ಸಾಮೂರ ಅಭಿಪ್ರಾಯಪಡುತ್ತಾರೆ ಎಂದರು.
ಅನಕರು ತಮ್ಮ ಬರಹಕ್ಕೆ ಆರಿಸಿಕೊಂಡ ದಾರಿ ವಾಸ್ತವ ಮಾರ್ಗ ಎಕ್ಸಿಸ್ಟೆನ್ಷಿಯಲಿಸಮ್ ಅಂತ ಹೇಳಿ, ಅದು ಕೂಡ ಪ್ರಗತಿಶೀಲರ ಕಾಲದಲ್ಲಿ ಮತ್ತು ನವೀನ ಕಾಲದಲ್ಲಿ ಬಹಳ ಮುನ್ನೆಲೆಗೆ ಬಂದಂಥ ಒಂದು ಪಾಶ್ಚಾತ್ಯ ಪರಿಕಲ್ಪನೆ. ಈ ಮಾರ್ಗದ ಕೃತಿಗಳು ಹಲವು ಆದರ್ಶಗಳನ್ನು ಮಂಡಿಸಲು ಎಳೆಸಿದ್ದು ನಿಜ. ಸಂಧ್ಯಾರಾಗದ ಮೀನಾಕ್ಷಮ್ಮ, ಸಾವಿತ್ರಮ್ಮ, ಮಂಗಳಸೂತ್ರ ಕಾದಂಬರಿಯ ಲಕ್ಷ್ಮಮ್ಮ, ನಾರಾಯಣಪ್ಪ, ರತ್ನ, ಕಣ್ಣೀರಿನ ಗೌರಿ, ಇವು ಅಂತ ಒಂದು ಆದರ್ಶಕ್ಕೆ ಬದ್ಧವಾಗಿ ಬೆಳೆದು ನಿಂತ ಭಾರತೀಯ ಸಂಸ್ಕೃತಿಯ ಸತ್ವವನ್ನು ಎತ್ತಿ ಹಿಡಿಯುವ ಪಾತ್ರಗಳು. ಅತಿ ಉದಾರಿಗಳಾಗಿ ತ್ಯಾಗಜೀವಿಗಳಾಗಿ ಕಂಡರೂ ಇಂಥ ಜನ ನಮ್ಮ ಸೂತಲ ಸಮಾಜದಲ್ಲಿ ಇದ್ದಾರೆ ಎನ್ನುವುದನ್ನು ನಿರಾಕರಿಸಲಾಗದು. ಹೀಗೆ ಆನಕರು ವಾಸ್ತವದ ಹಳ್ಳ, ದಿನ್ನೆ, ದೋಷ, ವಕ್ರತೆ, ವಿಕೃತಿಗಳನ್ನು ಹೊರಹಾಕಿದಂತೆಯೇ ಅದರ ಗಡಿಯೊಳಗೆ ಕಾಣಸಿಗುವ ಉದಾತ್ತ ಗುಣಗಳ ಪಾತ್ರಗಳನ್ನು ಆಕರ್ಷಕವಾದ ನಿಲುವಿನಲ್ಲಿ ಕಡೆದರು. ಸಂಧ್ಯಾರಾಗಕ್ಕಿಂತ ಮೊದಲೇ ಅನಾಕೃ ಜೀವನಯಾತ್ರೆ, ಉದಯರಾಗ ಎಂಬ ಎರಡು ಕಾದಂಬರಿಗಳನ್ನು ಬರೆದಿದ್ದರು. ಅವರು ಶಕ್ತಿಯುತ ಕಾದಂಬರಿಕಾರರಾಗಿ ಹೊರಹೊಮ್ಮಿದ್ದು ಸಂಧ್ಯಾರಾಗದಿಂದಲೇ ಸಂಗೀತದ ಬಗ್ಗೆ ಬರೆದ ಪುಸ್ತಕ. ಮಾಸ್ತಿಯವರ ಸುಬ್ಬಣ್ಣ ಕೃತಿ ಹೇಗೆ ಸಂಗೀತ ಕಲಾವಿದನ ಕಥೆಯೋ ಹಾಗೆಯೇ ಇದು. ಆದರೆ ಸುಬ್ಬಣ್ಣ ಅದು ನೀಲ್ಗತೆ, ಇದು ಹೆಚ್ಚು ವಿಸ್ತೃತಿಯಿಲ್ಲ. ಇದು ಕೂಡ ಗಾತ್ರದಲ್ಲಿ ತುಂಬ ಚಿಕ್ಕ ಕಾದಂಬರಿನೇ. ಕಾದಂಬರಿಗಿಂತ ಸಿನಿಮಾ ಹೈಲೈಟ್ ಚೆನ್ನಾಗಿದೆ ಅಷ್ಟೇ. ಕಪ್ಪು ಬಿಳುಪು ಸಿನಿಮಾ ಮಾಡಿದ ರಾಜ್ಕುಮಾರ್ ಮತ್ತು ಭಾರತಿ ಮಾಡಿದ ಸಿನಿಮಾ, ಆ ಸಿನಿಮಾ ಕೂಡ ತುಂಬ ಪ್ರಸಿದ್ಧವಾಯಿತು. ಮತ್ತು ಅದರಲ್ಲಿ ಭೀಮಸೇನ್ ಜೋಶಿ ಹಾಡ್ತಾರೆ, ಒಂದೇ ಹಾಡನ್ನು ಮೂರು ಜನನ ಕೈಲಿ ಹಾಡಿಸಿರುವಂಥದ್ದು. ಅದೆಲ್ಲ ನಂಬಿದೆ ನಿನ್ನ ನಾದ ದೇವತೆ ಅನ್ನೋದನ್ನು ಎಸ್ ಜಾನಕಿ ಹಾಡಿದ್ದು, ಆಮೇಲೆ ಇನ್ನೊಬ್ಬರು ಹಾಡಿದ್ದು, ಆಮೇಲೆ ಭೀಮಸೇನ್ ಜೋಶಿ ಹಾಡಿದ್ದು, ಮೂರು ಜನ. ಈ ಕಾದಂಬರಿಯ ವಿಶೇಷತೆ ಅದರ ಸುಮುಖವಾದ ಬಂಧದಲ್ಲಿದೆ. ಇಲ್ಲಿಯ ಎಲ್ಲ ಘಟನೆಗಳು ಪಾತ್ರಗಳು ಒಂದು ಕೇಂದ್ರ ಆಶಯಕ್ಕೆ ದುಡಿಯುತ್ತವೆ. ಆನಕರವರ ಹಲವು ಕಾದಂಬರಿಗಳಲ್ಲಿ ಬರುವ ಉಪಘಟನೆ ಉಪಕಥೆಗಳು ಯಾವುವು ಇಲ್ಲಿ ಬರುವುದಿಲ್ಲ. ಹಾಗಾಗಿ ಯಾವ ಹೊರತಿರುವುಗಳಿಗೆ ಸಿಕ್ಕಿಕೊಳ್ಳದೆ ಕತೆ ತನ್ನ ಎಲ್ಲ ಸಾಮಗ್ರಿಯನ್ನು ಒಮ್ಮುಖವಾಗಿ ದುಡಿಸಿಕೊಂಡು ಲಘುಬಗೆಯಿಂದ ಲಾಭಿಸುತ್ತದೆ. ಕೃಷ್ಣರಾಯರ ಆಕರ್ಷಕ ಶೈಲಿ ಕಥನ ಕಲೆಯಲ್ಲಿ ರೋಚಕವಾದ ವಸ್ತುವಿನೊಂದಿಗೆ ಆಳತವಾಗಿ ಹೊಂದಿಕೊಂಡು ಒಂದು ಮನೋಹರವಾದ ಭಾವಗೀತೆಯಂತೆ ಸುಗಮವಾಗಿ ಹರಿದಿದೆ. ಕತೆ ಕೊನೆಗೊಳ್ಳುತ್ತಿರುವಂತೆ ಲಕ್ಷ್ಮಣ ಕೊನೆಯುಸಿರೆಳೆದು ಹಾಡ್ತಾ ಇದ್ದ ಹಾಗೇನೆ ಅವನು ಸತ್ತು ಹೋಗ್ತಾನೆ ಅಂತ ಹೇಳಿ ಸಿನಿಮಾದಲ್ಲೂ ಭಾಳ ಚೆನ್ನಾಗಿ ಚಿತ್ರಿಸಿದಂತಹ ಸನ್ನಿವೇಶ ಅದು ಅಂತ. ಮತ್ತು ಬಹಳ ಇವರು ಇನ್ನೂ ತುಂಬ ಬರೀತಾರೆ. ಬಹುಶಃ ಮುಖ್ಯವಾದ ವಿಷಯಗಳನ್ನು ಇವರು ಅಂದರೆ ನನಗೆ ಅನಿಸಿದ ವಿಷಯ ಇವ್ರಿಗೆ ಅನಿಸಿಲ್ಲದೆ ಇರಬಹುದು, ಅದರಿಂದ ಅವರು ಅದನ್ನು ಹೈಲೈಟ್ ಮಾಡದೇ ಇರಬಹುದು. ಆನಕರು ಬರೆದ ಕಾದಂಬರಿಗಳಲ್ಲಿ ನಗ್ನ ಸತ್ಯ, ಶನಿ ಸಂತಾನ, ಸಂಜೆಗತ್ತಲು, ಇದರಲ್ಲಿ ಅಪರಂಜಿ ಅಂತ ಒಂದು ಪುಸ್ತಕ ಕೊಡ್ತಾರೆ. ಆಮೇಲೆ ಹುಲಿಯು ಗುರು ಅಂತ ಇನ್ನೊಂದು ಪುಸ್ತಕ. ಇವು ಮೂರೇ ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳ್ತಿದ್ದಿದ್ದು. ಅಪರಂಜಿ ಅನ್ನೋದ್ರ ಬಗ್ಗೆ ಕೇಳಿರಲಿಲ್ಲ ನಾನು. ಹುಲಿಯುಗುರು ನನಗೆ ಗೌರಿ ಸುಂದರ್ ಕೊಟ್ಬಿಟ್ಟು ಇದ್ರ ಬಗ್ಗೆ ವಿಮರ್ಶೆ ಬರೀರಿ ಅಂದಾಗ ನಾನು ಓದಿಲ್ಲ, ಓದ್ಬಿಟ್ಟು ವಿಮರ್ಶೆ ಬರಿತೀನಿ ಅಂದ್ಬಿಟ್ಟು ಓದ್ತಾ ಹೋದಾಗ ನನಗೆ ಭಾಳ ಆಶ್ಚರ್ಯ ಇರೋದು. ಅಲ್ಲೂ ಒಬ್ಬ ಗೃಹಿಣಿ ಹೇಗೆ ವೇಷ್ಯ ಆಗಬೇಕಾಗತ್ತೆ? ವೇಷ್ಯ ಅಂದರೆ ಇದಲ್ಲ, ವೃತ್ತಿ ಅಲ್ಲ, ವೇಷ್ಯ ವೃತ್ತಿಯನ್ನು ಅವಳು ಅವಲಂಬಿಸಬೇಕಾಗತ್ತೆ ಅನ್ನೋ ಥರ ಬರೆದಾಗ ಇವು ಇಷ್ಟು ವೇಷ ಸಮಸ್ಯೆಯನ್ನು ಕುರಿತದ್ದಾದರೆ ಸಾಹಿತ್ಯ ರತ್ನ, ಗಾಜಿನ ಮನೆ, ಕನ್ನಡಮ್ಮನ ಗುಡಿಯಲ್ಲಿ, ದೀಪಾರಾಧನೆ ಇವು ಸಾಹಿತ್ಯ ಜಗತ್ತಿನ ವಕ್ರತೆಗಳನ್ನು ಲೇಔಟ್ ಮಾಡುತ್ತವೆ. ಆದರೆ ಈ ಬರಹಗಳಲ್ಲಿ ಸೂಕ್ಷ್ಮ ಚಿತ್ರಣಕ್ಕಿಂತ ಲೋಲುಪತೆಯಿಂದ ವಸ್ತುವನ್ನು ಬಳಸುವುದು, ಪಾತ್ರಗಳ ಬಾಯಲ್ಲಿ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಚಿಕ್ಕ ಚಿಕ್ಕ ಭಾಷಣ ಮಾಡಿಸುವುದು, ತಮ್ಮ ಸುತ್ತಲಿನ ವ್ಯಕ್ತಿಗಳನ್ನೇ ಕೊಂಚ ವೇಷ ಬದಲಿಸಿ ತಂದು ಲೇಔಟ್ ಮಾಡುವುದು ಇಂಥದ್ದೇನು ನಡೆದಿವೆ. ಇದೇನೇ ಇದ್ದರೂ ಸುಮಾರು 110 ಕಾದಂಬರಿಗಳನ್ನು, ಹಲವು ಸಣ್ಣ ಕಥಾ ಸಂಗ್ರಹಗಳನ್ನು, ನಾಟಕಗಳನ್ನು, 25 ನಾಟಕ ಅಂದವರೇ ಹೇಳಿದಾರಲ್ಲ, ವೈಚಾರಿಕ ಗ್ರಂಥಗಳನ್ನು, ಸಂಪಾದಿತ ಕೃತಿಗಳನ್ನು ಪ್ರಕಟಿಸಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹುಲುಸಾದ ಬೆಳೆ ತೆಗೆದು ಜನರನ್ನು ಕನ್ನಡ ಕೃತಿಗಳ ಓದಿಗೆ ಹಚ್ಚಿದವರು ಎಂದು ಆನಕರು ಎಂದೆಂದಿಗೂ ಸ್ಮರಣೀಯರಾಗಿರುತ್ತಾರೆ. ಅದಷ್ಟೇ ಅಲ್ಲ, ಅವರ ಕನ್ನಡ ಪ್ರೇಮ ಅಸಾಧಾರಣವಾದದ್ದು, ಅನನ್ಯವಾದದ್ದು ಅಂತ ಹೇಳ್ತಾರೆ. ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆಗಳನ್ನು ಹೇಳ್ತೀನಿ. ಇವರು ಬರೆದಿರೋದಕ್ಕಿಂತ ಹೆಚ್ಚಾಗಿ ಇಲ್ಲೂ ಕೂಡ ಕೆಲವು ಮಾಹಿತಿಗಳು ಬಿಟ್ಟು ಹೋಗಿವೆ. ಹಾಗಾಗಿ ಇಟ್ಟ ಆನಕರು ಹೋಗಿ ಕನ್ನಡ ಚಳವಳಿಗೆ ನೇರ ಸಂಬಂಧ ಇದೆ. ಇವರು ಎಂ ರಾಮಮೂರ್ತಿ ಅಂಥೇಳಿ ಪತ್ತೆದಾರಿ ಕಾದಂಬರಿಗಳನ್ನು ಬರಿತಾ ಇದ್ದವರು, ಮಾ ರಾಮಮೂರ್ತಿ ಅಂತ. ಅವರು ಭಾಳ ಚಿಕ್ಕ ವಯಸ್ಸಿಗೆ ವೀರಕೇಸರಿ ಸೀತಾರಾಮ ಶಾಸ್ತ್ರಿ ಅಂತಿದ್ದರು. ವೀರಕೇಸರಿನ ಪತ್ರಿಕೆ ಹೊರಡಿಸ್ತಿದ್ರು ಸೀತಾರಾಮ ಶಾಸ್ತ್ರಿಗಳು. ಅವ್ರ ಮಗ ಇವರು ರಾಮಮೂರ್ತಿ, ಒಬ್ಬರೇ ಮಗ. ಅವ್ರಿಗೆ ಕಣ್ಣು ಹೋಗ್ಬಿಡ್ತು ಸೀತಾರಾಮ ಶಾಸ್ತ್ರಿಗಳಿಗೆ. ಅದರಿಂದ ದೌಲತ್ ಅನ್ನುವ ದಪ್ಪ ಪುಸ್ತಕ ಅವ್ರದ್ದು, ನಮಗೆ ಬಿ ಎನ್ ಅಲ್ಲಿ ಟೆಕ್ಸ್ಟ್ ಫಸ್ಟ್ ಬಿ ಎಗೆ ಇಷ್ಟು ದಪ್ಪ ಪುಸ್ತಕ ಓದಿ ಮುಗಿಸೋಕ್ಕೆ ಸಾಧ್ಯ ಇಲ್ಲ ಒಂದು ವರ್ಷದಲ್ಲಿ ಅದನ್ನು. ಅದು ಅದನ್ನು ಕಣ್ಣು ಹೋದ ಮೇಲೆ ಅವರು ಯಾರಿಗೂ ಡಿಕ್ಟೇಟ್ ಮಾಡಿ ಬರೆಸಿದ ಪುಸ್ತಕ ಅಂತೆ. ಅವ್ರ ಮಗ ಇವರು ಕನ್ನಡ ಚಳವಳಿಯಲ್ಲಿ ತುಂಬ ಭಾಗವಹಿಸ್ತಾ ಇದ್ದಂಥವ್ರು. ಬಾವಿ ಅಗಿಸ್ತಾ ಇದ್ರು ಇಬ್ಬರು ಗಂಡು ಮಕ್ಕಳು. ಅವ್ರಿಗೆ ಮೂರು ಜನ ಅಲ್ಲಿ ಬಾವಿ ಅಗಿಸಿ ಬಾವಿ ಒಳಗೆ ಹೋಗಿ ನಿಂತಿದ್ದಾರೆ, ಮೇಲಿಂದ ಮಣ್ಣು ಮುಚ್ಕೊಂಡು ಮೂರು ಜನನೂ ಸತ್ತೋದ್ರು. ದುರಂತ ಅದು. ಅವರ ಹೆಂಡತಿ ಇನ್ನೂ ಬದುಕಿದ್ದಾರೆ, ಆಕೆ ಹೆಸರು ಕಮಲಮ್ಮ ಅಂತ. ಈ ನಮ್ಮ ಕನ್ನಡ ಚಳವಳಿಗಾರರು ಅವರನ್ನು ಕೂಡ ತುಂಬ ಪೋಷಿಸ್ತಾ ಇದ್ದಾರೆ. ಇವತ್ತು ಆಸ್ಪತ್ರೆಯಲ್ಲಿ ಇದ್ದಾರೆ ಈಗ ಅವರು. ನಮಗೊಂದು ದೂರ ಸಂಬಂಧಿ ಆಗಬೇಕು. ಅವರು ರಾಮಮೂರ್ತಿ ಕಮಲಮ್ಮ ಅಂತಲೇ ಅವ್ರನ್ನು ಕರೆಯೋದು. ಆ ಗಂಡ ಸತಿ ಇಷ್ಟೊಂದು ವರ್ಷಗಳಾಗೋದು, ಪಾಪಾಕಿ ಇನ್ನೂ ಬದುಕಿದ್ದಾರೆ.
ನಮ್ಮ ಚಳುವಳಿಗಾರರೆಲ್ಲ ಅವ್ರಿಗೆ ದುಡ್ಡು ಕೊಡೋದು, ಶಾಲೆ ಹಾಕೋದು, ಸನ್ಮಾನ ಮಾಡೋದು ಇತ್ಯಾದಿ ಇತ್ಯಾದಿ ಅನೇಕ ಸಂದರ್ಭಗಳಲ್ಲಿ ನಾನು ಅವ್ರ ಜೊತೆ ಭಾಗವಹಿಸಿದ್ದೀನಿ. ಅವು ಇವರ ರಾಮಮೂರ್ತಿ ಮಾನಕರು ಎಲ್ಲ ಏನು ಮಾಡಿದ್ರು ಅಂದರೆ, ಆಗ ರಾಮನವಮಿ ಉತ್ಸವಗಳು ನಡೆಯೋದು ಬೆಂಗಳೂರಲ್ಲಿ, ಅದರಲ್ಲೂ ಕೆಂಪೇಗೌಡ ರಸ್ತೆಯಲ್ಲಿ ಬೇಕಾಷ್ಟು ಕಡೆ ಪೆಂಡಲ್ ಹಾಕಿ ಸಂಗೀತ. ಏನು ಸಂಗೀತ ಅಂತಂದರೆ, ತಮಿಳಿನ ಕೃತಿಗಳು, ತೆಲುಗು ತ್ಯಾಗರಾಜರು ತೆಲುಗು ಕೀರ್ತನೆಗಳು ಮತ್ತು ಸಂಸ್ಕೃತ ಕೀರ್ತನೆಗಳನ್ನು ಹಾಡೋರು. ಸುಬ್ಬಲಕ್ಷ್ಮಿ ಕೂಡ ಹಾಡ್ತಿದ್ರಂತೆ ಅವಾಗ. ಇವರು ಇಲ್ಲ ಕನ್ನಡದ ಹಾಡಿ, ಇದೇನಿದು ಬೆಂಗಳೂರಿನಲ್ಲಿ ರಾಜಧಾನಿ ಕೆಂಪೇಗೌಡ ರೋಡು ಇಲ್ಲಿ ಈ ಥರ ಕನ್ನಡದಲ್ಲಿ ಎಲ್ಲಿದೆ, ಏನಿದೆ, ಏನು ಏನನ್ನು ಹಾಡೋದು ಅಂತೆ. ಯಾಕೆ ಪುರಂದರದಾಸರ ಕೀರ್ತನೆಗಳನ್ನು ಹಾಡಿದೆ, ಅದು ಹಾಡೋಕ್ಕಾಗಲ್ಲ, ಯಾಕಾಗಲ್ಲ, ಅವರೇ ಹಾಕಿದಾರಲ್ಲ ರಾಗ ತಾಳ ಹಾಕಿದಾರಲ್ಲ, ದಾಸರು ಹರಿದಾಸರೇ ಹೇಳಿದಾರಲ್ಲ ಹಾಡಿ ಹಾಡಬೇಕು ಅಂತ ಚಳುವಳಿ ಮಾಡಿ, ಆಗ ದಾಸರ ಪದಗಳು ಅಂತ, ಆದರೂ ಶಾಸ್ತ್ರೀಯ ಸಂಗೀತ ಅಂತ ಪರಿಗಣಿಸಲಿಲ್ಲ ಅವರು, ದಾಸರ ಪದಗಳನ್ನು ಹೇಳಿ ಹಾಡಕ್ಕೆ ಶುರು ಮಾಡಿದ್ರು. ಅವತ್ತಿನಿಂದ ರಾಮನವಮಿ ಸಂಗೀತದಲ್ಲಿ ಪುರಂದರದಾಸರ ಕೀರ್ತನೆಗಳು, ಆಮೇಲೆ ವಿಜಯದಾಸರು ಬೇರೆ ಬೇರೆ ದಾಸರು, ಹೀಗೆ ಸಾಹಿತ್ಯ ಮಾತ್ರ ಅಲ್ಲದೆ ಸಂಗೀತದಲ್ಲೂ ಕನ್ನಡದ ಕನ್ನಡತನವನ್ನು ಮೆರೆದವರು. ಆಮೇಲೂ ಕನ್ನಡ ಚಳುವಳಿಗಳು ಒಂದೇ ಸಮ ನಡೆದು ನಡೀತಾನೇ ಇವೆ. ಈಗ ಬೆಳಗಾವಿ ಗಲಾಟೆ ಆಯ್ತದೆ, ನಮ್ಮ ಕನ್ನಡ ಪರ ಹೋರಾಟಗಾರರೇ ಹೋಗಲು ಗಲಾಟೆ ಮಾಡಿ ಪೊಲೀಸ್ ನರ್ಕೊಲ್ಲಿ ಹೊಡೆಸ್ಕೊಂಡು ಜೈಲ್ ಸೇರಬೇಕು ನಮ್ಮವರೇ, ಅದೇ ಅಲ್ಲಿ ನಡೆಯೋದು. ಆದ್ದರಿಂದ ಇದೆಲ್ಲಕ್ಕೆ ಪ್ರೇರಕ ಶಕ್ತಿಯಾಗಿ ಸಾಹಿತ್ಯ ಸಂಗೀತ ಎರಡು, ಮತ್ತು ಕನ್ನಡ ಪ್ರೇಮ, ಅದು ಸಾಮಾಜಿಕನೂ ಆಗ್ಬಿಡುತ್ತೆ. ಎಲ್ಲ ರೀತಿಯಲ್ಲಿಯೂ ಆನಕ್ರವರದು ಬಹಳ ಸೊಗಸಾದ ವ್ಯಕ್ತಿತ್ವ. ಇವರು ನೇರ ಶಿಷ್ಯ ತರಾಸು. ಆದರೆ ತರಾಸು ಇವರಿಗಿಂತ ಸ್ವಲ್ಪ ಭಿನ್ನವಾಗಿ, ಸ್ವಲ್ಪ ಗಂಭೀರವಾಗಿ, ಬಹುಶಃ ಕಾಲ ಬದಲಾಗಿತ್ತಲ್ಲ ಅಂತ ಬರೆದವರು. ಚದುರಂಗರು ಸ್ವಲ್ಪ ಬೇರೆ ದಿಕ್ಕಲ್ಲಿ ಹೋದರು, ನಿರಂಜನ ಇನ್ನು ಸ್ವಲ್ಪ ಬೇರೆ ದಿಕ್ಕಲ್ಲಿ ಹೋದರು, ಬಟ್ ಎಲ್ಲವನ್ನೂ ಹಿಡಿದಿಟ್ಟಿದ್ದು ಆ ಒಂದು 10 ವರ್ಷಗಳ ಕಾಲದ ಒಂದು ಕಾಲಘಟ್ಟ ಇದೆಯಲ್ಲ, ಅದರಲ್ಲಿ ಇವರನ್ನು ನಾವು ಭಾಳ ಮುಖ್ಯವಾಗಿ ಗುರುತಿಸ್ತೇವೆ. ನಮಸ್ಕಾರ.